ರಾಜಪದರ್ ಒಂದು ಪ್ರೇರ ಮಾಡಕ್ ಆಗ್ತದ ರಾಜಪದರ್ ಒಂದು ಪ್ರೇರ ಮಾಡಕ್ ಆಗ್ತದ ಇಮ್ಯಾನ್ಯುಯಲ್ ಕೊಡ್ತೀನಿ ಬ್ರದರ್ ಮಾತಾಡ್ಲಿ ಪ್ರೇರ್ ಮಾಡೋಣ ಬ್ರದರ್ ಓಕೆ ಮಾಡಿ ಬ್ರದರ್ ஜெபிப்போமாக பரலோகத்தில் வாசமாயிருக்கிறதான எங்களுடைய பரமபிதாவே நன்மையான நல்ல வேலைக்காக நாங்கள் நன்றி செலுத்துகிறோம் தேவரீர் இந்த வாரத்தின் மத்திய நாளிலுமாய் உம்முடைய திவ்ய சமூகத்திலே உம்முடைய நாமம் தரிக்கப்பட்டதான பிள்ளைகளாகிய நாங்கள் உம்முடைய நாமத்தை மையப்படுத்தும்படியாகவும் உம்முடைய தெய்வீக வார்த்தைகளை கேட்பதற்கும் எங்களில் இருக்கிறதான வேதத்தினுடைய சந்தேகங்களை அறிந்து கொள்வதற்கும் நீர் கொடுக்கிறதான இந்த நல்ல நேரத்துக்காக நாங்கள் நன்றி செலுத்துகிறோம் ஆண்டவரே தேவரீர் இந்த ஆன்லைன் மூலமாக அநேக தேவனுடைய பிள்ளைகள் தூரத்திலிருந்து இதை கேட்கிறதாக வந்திருக்கிறார்கள் ஆண்டவரே அவர்களுக்கும் இந்த சத்தியமானது அவர்கள் தெளிவாக அவர்களுக்கு இருதயத்தில் நுழை போகும்படியாக நீர் உதவி செய்யும்படியாக உங்களுடைய சமத்தை நாங்கள் கெஞ்சு மன்றாடுகிறோம் இந்த நாளில் இந்த கேள்வி பதிலான இந்த டிஸ்கஷனை தேவனுடைய தாசன்மார்கள் அவர்கள் டிஸ்கஸ் பண்ணும்போது தேவரீர் எங்களுக்கு இருக்கிறதான சந்தேகங்களை கர்த்தாவே நாங்கள் அதை கேட்டு அறிந்து நாங்கள் புரிந்து கொள்ள நீர் எங்களுக்கு வழிவாசலை உண்டு பண்ண முடியாத உங்களுடைய சமத்தில் கெஞ்சு மன்றாடுகிறோம் வந்திருக்கிறதான ஒவ்வொரு பிள்ளைகளும் உடைய கருத்தில் ஒப்படைக்கிறோம் இந்த நாள் கொடுக்கிறதான தேவ செய்தியின் மூலியமாக நாங்கள் வேதத்தினுடைய ரகசியங்களையும் அதனுடைய ஆழங்களையும் அறிந்து கொள்ள நீர் எங்களுக்கு இறக்கம் செய்யும் இதை நடத்துகிறதான பிள்ளைகளின் மூலியமாக உடைய நாமத்தை மையப்படுத்த நீ இறக்கம் செய்யும் முற்றிலும் தாங்குவீராக இந்த சிறு விண்ணப்பத்தை எங்க இரட்சகரும் மீட்பரும் மெய்ப்பருமாகிய ஆண்டவராகிய இயேசு கிறிஸ்து நாமத்தின் மூலியமாக தாழ்மையோடு பணிவோடு வேண்டிக் கொள்கிறோம் எங்கள் ஜீவனுள்ள பிதாவே ಇವತ್ತಿನ ಒಂದು ಕ್ವಶನ್ ಬುಕ್ ಸ್ಟಡಿ ನಾವೇನ್ ಮಾಡೋಣ ಅದನ್ನ ಸರಿ ನೋಡ್ಬೇಕ್ರೆ ಈ ಕ್ವಶನ್ ಬುಕ್ ಸ್ಟಡಿ ನಿಮ್ಗೆ ಮೊದಲೇ ಹೇಳದಂತೆ ರೀತಿಯಲ್ಲಿ ನಮ್ಮ ಬ್ರದರ್ ರಸಲ್ ಅವ್ರ ಕಾಲದಲ್ಲಿ ಅವ್ರ ಜೀವಿಸಿದ ಟೈಮ್ ಅಲ್ಲಿ ಅವ್ರು ಇದೇ ತರ ಅನೇಕ ಒಂದು ಹಾರ್ವೆಸ್ಟ್ ಮೀಟಿಂಗ್ ಮಾಡ್ತಾ ಇರ್ಬೇಕ್ರೆ ಅವ್ರಿಗೆ ಬಂದಿರಂತ ಅನೇಕ ವಿಧವಂತ ಒಂದು ಪ್ರಶ್ನೆಗಳಿಗೆ ಅವ್ರ ಸತ್ಯವಿದ್ದಲ್ಲಿ ಕೊಟ್ಟಿರ್ತಾ ಉತ್ತರನೇ ಏನಪ್ಪ ಅಂದ್ರೆ ಈ ಕ್ವಶನ್ ಬುಕ್ ಅಲ್ಲಿ ಏನಾಗಿದೆ ನಮ್ಗೆ ರೆಕಾರ್ಡ್ ಆಗಿದೆ ಅದರ ಸೊ ಅದಕ್ಕೆ ನೋಡ್ಬೇಕ್ರೆ ಕಳೆದ ಒಂದು 2 ತಿಂಗಳಲ್ಲಿ ನಾವ್ ಏನಪ್ಪ ನೋಡಿದ್ರಿ ಅಂತಂದ್ರೆ ಇದರಲ್ಲಿ ನಮ್ಮ ಒಂದು ಕ್ಯಾರೆಕ್ಟರ್ ಬಗ್ಗೆ ಬ್ರದರ್ಸಲ್ಲಿ ಏನ್ ಹೇಳ್ತಾರೆ ಅಂತ ಕ್ವಶನ್ ಮಾಡಿದ್ರಿ ನಾವು ಸ್ಟಡಿ ಮಾಡಿ ನೋಡಿದ್ರಿ ಅಂತಂದ್ರ ಸೊ ಅದಕ್ಕೆ ಅದರಲ್ಲಿ ನಮ್ಗೆ ಅನೇಕ ವಿಚಾರಗಳನ್ನ ನಾವು ತಿಳ್ಕೊಂಡ್ರಿ ಈ ವಾರ ನಾವ್ ಏನ್ ಮಾಡೋಣ ಅಂತಂದ್ರೆ ಏನ್ರಿ ಇದೇ ಒಂದು ಸ್ಟಡಿಯಲ್ಲಿ ಏನ್ರಿ ನಮ್ಗೆ ಕಾನ್ಸಿಕ್ರೇಷನ್ ಬಗ್ಗೆ ಅಂದ್ರೆ ನಾವು ದೇವ್ರಿಗೆ ಜೀವನ ಒಪ್ಪತ್ ಕೊಟ್ಟಿದ್ಮೇಲೆ ನಾವು ಯಾವ ತರ ಇರ್ಬೇಕು ಕಾನ್ಸಿಕ್ರೇಷನ್ ಅಂದ್ರೆ ಏನು ಅಂತಂದ್ಬಿಟ್ಟು ಏನ್ ಹೇಳ್ತದೆ ಬ್ರದರ್ ರಸಲ್ ನಮ್ಮ ಕಾನ್ಸಿಕ್ರೇಷನ್ಗೆ ಸಂಬಂಧವಾಗಿರುವಂತ ಅನೇಕ ಒಂದು ಪ್ರಶ್ನೆಗಳನ್ನ ಅವ್ರು ಯಾವ ತರ ಉತ್ತರ ಕೊಡ್ತಾರೆ ಅಂತ ನಾವೇನ್ ಮಾಡೋಣ ನಾವು ನೋಡೋಣ ಅಂದ್ರ ಅದಕ್ಕೆ ಇದನ್ನ ನಾವು ಆರಂಭ ಮಾಡ್ಬೇಕಾದ್ರೆ ನಿಮ್ಮ ಹತ್ರ ಎಲ್ಲರಿಗೂ ಒಂದು ರಿಕ್ವೆಸ್ಟ್ ಏನಂತಂದ್ರೆ ನೀವು ದಯವಿಟ್ಟು ಎಲ್ಲ ಮ್ಯೂಟ್ ಮಾಡ್ಕೊಂಬಿಡಿ ಓಕೆನ ವಚನ ಓದ್ಬೇಕಾದ್ರೆ ಮಾತ್ರ ಹೇಳ್ತೀನಿ ಅವಾಗ ವಚನ ಓದೋರು ಮಾತ್ರ ಏನ್ ಮಾಡಿ ನೀವು ನೀವು ಅನ್ಮ್ಯೂಟ್ ಮಾಡ್ಕೊಂಡು ನೀವು ಇದ್ ಮಾಡಿ ಓಕೆ ಮಿಕ್ಕಿ ಟೈಮ್ ಅಲ್ಲಿ ಮಾಡಿದ್ರೆ ಮ್ಯೂಟ್ ಮಾಡ್ಕೊಂಡಿರ್ರಿ ಓಕೆನಾ ಯಾಕಂದ್ರೆ ಇದು ಇಂಗ್ಲಿಷ್ ಅಲ್ಲಿ ಇರೋದ್ರಿಂದ ನಾವು ಇಂಗ್ಲಿಷ್ ಅಲ್ಲಿ ಓದೋಣ ಅದನ್ನ ಕನ್ನಡದಲ್ಲಿ ಏನ್ ಮಾಡ್ತೀನಿ ನಿಮ್ಗೆ ನಿಮ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಓಕೆ ಸರಿ ಅದಕ್ಕೆ ಒಂದು ಪ್ರಶ್ನೆ ಏನಪ್ಪಾ ಅದು ಪ್ರಶ್ನೆ ಅಂತಂತಂದ್ರೆ ಏನ್ರಿ ಇವಾಗ ನಾವು ನಮ್ಮ ಜೀವಿತನ ದೇವ್ರಿಗೆ ಏನ್ ಮಾಡಿದ್ರಿ ಅರ್ಪಿಸ್ಬಿಡಿದ್ರಿ ಅಂದ್ರ ನಾವು ಯೇಸು ಕ್ರಿಸ್ತನ ಮರಣದಲ್ಲಿ ಮುಳುಗ್ಬೇಕು ಅಂತಂದ್ಬಿಟ್ಟು ನಮ್ಮ ಜೀವನ ಸಂಪೂರ್ಣವಾಗಿ ಏನ್ ಮಾಡಿದ್ರಿ ಯೇಸು ಕ್ರಿಸ್ತ ಒಪ್ಪಿಸ್ಕೊಡ್ಬೇಕು ಅಂತ ಇದ್ದೀರಿ ಕೆಲವು ಜನ ಆಡಿ ಒಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ ಅದರ ಅದನ್ನ ಇರ್ಬೇಕಾದ್ರೆ ಆ ಸಂದರ್ಭದಲ್ಲಿ ನಾವು ಇನ್ನ ಮಾಂಸದಲ್ಲೇ ಇರ್ಬೇಕಾದ್ರೆ ನಮ್ಮ ಜೀವಿತದಲ್ಲಿ ನಾವು ನಮ್ಮ ಮೇಲೆ ಡಿಪೆಂಡ್ ಆಗಿರೋರ್ಗೋಸ್ಕರ ಅದರ ಅವ್ರಿಗೆ ಏನಾರ ಏರ್ಪಾಡ್ ಮಾಡ್ಬೇಕಾ ಅಥವಾ ಭೂಲೋಕಕ್ಕೆ ಸಂಬಂಧಪಟ್ಟಂಗೆ ಅವ್ರಿಗೆ ಏನಾರ ಒಂದು ವ್ಯವಸ್ಥೆಗಳನ್ನ ಮಾಡ್ಬೇಕಾ ಅಂತಂದ್ಬಿಟ್ಟು ಒಂದು ಪ್ರಶ್ನೆ ಅದರ ಸದ್ದಿಂದ ಈ ಒಂದು ಪ್ರಶ್ನೆಗೆ ಏನ್ರಿ ನಾವು ಏನಂತ ಉತ್ತರ ನಾವು ನೋಡೋದ ಅದರ ಅದಕ್ಕೆ ಇದು ನೋಡೋಕ್ಕಿಂತ ಮುಂಚೆ ಏನ್ರಿ ನಿಮ್ಮ ಒಪಿನಿಯನ್ಗಳು ಹೇಳಿ ಅದರ ಇದನ್ನ ದೇವ್ರಿಗೆ ಸಂಪೂರ್ಣವಾಗಿ ಕಾನ್ಸಿಕ್ರೇಷನ್ ಮಾಡ್ಕೊಂಡ್ಬಿಟ್ಟಿದ್ರಿ ಎಲ್ಲಾರು ಒಪ್ಪಿಸ್ಕೊಂಡ್ಬಿಟ್ಟಿದ್ರಿ ಅದರ ಹಂಗಂತಂದ್ಬಿಟ್ಟು
ನಾವು ಭೂಲೋಕದಲ್ಲಿ ನಮ್ಮ ಮೇಲೆ ಡಿಪೆಂಡ್ ಆಗಿರೋರಿಗೆ ಏನೋ ವ್ಯವಸ್ಥೆನೇ ಮಾಡಬೇಡ ಅಥವಾ ಮಾಡಬೇಕಾ ಮಾಡಬೇಕ್ರಿ ಮಾಡಬೇಕು ಸರಿ ಏನು ಮಾಡಬೇಕು ಎಷ್ಟು ಬೇಕೋ ಅಷ್ಟೇ ಮಾಡ್ಬೇಕು ಎಲ್ಲ ಇರೋ ಬರೋದೆಲ್ಲ ಮಾಡಿ ಇಡಬಾರ್ದು ತುಂಬಾ ಮಾಡಿ ಇಡಬಾರ್ದು ಸ್ವಲ್ಪ Verse 21, Matthew 19:21. ನೀನು ಸಂಪೂರ್ಣ ಹೊಂದಿದ್ದರೆ ಹೋಗಿ ನಿನ್ನ ಆಸ್ತಿಯನ್ನು ಮಾರಿ ಬಡವರಿಗೆ ಕೊಡು ಪರಲೋಕದಲ್ಲಿ ನಿನಗೆ ಸಂಪತ್ತಿರುವುದು ನೀನು ಬಂದು ನನ್ನನ್ನು ಹಿಂಬಾಲಿಸು ಎಂದು ಹೇಳಿದನು ಏನೈತೆ ಇರೋದೆಲ್ಲ ಮಾಡ್ಬಿಟ್ಟು ದರದನ್ನ ಇಟ್ಕೊಂಡ್ಬಿಡು ನೀನೇ ಮಾಡ ನಾನು ಬಂದು ನನ್ನ ಹಿಂಬಾಲಿಸು ಅಂತ ಹೇಳ್ತಾರ ಅದರ ಸೊ ಅದಕ್ಕೆ ಹೇಗೆ ಪರಲೋಕದಲ್ಲಿ ಸಂಪತ್ತು ಇರ್ತದೆ ಅಂತ ಹೇಳ್ತಾರ ಅದರ ಅಂದ್ರೆ ಈ ಒಂದು ವಚನ ಪ್ರಕಾರ ನಮ್ಮ ಹತ್ರ ಇರೋದನ್ನೆಲ್ಲ ಮಾರ್ಬಿಟ್ರೆ ನಮ್ಗೆ ದರದಿಂದಾಗ ಈ ವಚನ ಹೆಂಗಿದೆ ನಮ್ಮ ಹತ್ರ ಇರೋದೆಲ್ಲ ಮಾಡ್ಬಿಟ್ಟು ಏನ್ ಮಾಡೋದ್ರೆ ದರದಿಂದ ಯೇಸು ಕ್ರಿಸ್ತನ ಮಾಡ್ಬೇಕು ನಾವು ಬರ್ಬೇಕಂದ್ರೆ ನಮ್ ಮೇಲೆ ಡಿಪೆಂಡ್ ಆಗಿರೋಕೆ ನಾವೇನು ಮಾಡ್ಬೇಕೋ ಮಾಡ್ಬೇಡ ಅಂದ್ರೆ ಈ ವಚನ ಪ್ರಕಾರ ನಮ್ಗೆ ಏನ್ ಬರ್ತದೆ ಏನೋ ಏನ್ ಮಾಡಕ್ ಹೋಗ್ಬಾರ್ದು ಮಾಡಕ್ ಹೋಗ್ಬಾರ್ದು ಅಂತ ಕರೆಕ್ಟ್ರಾ ಓ ಬ್ರದರ್ ಸರಿ ಇವಾಗ ನಿಮ್ಮಲ್ಲಿ ಅಥವಾ ನಾವು ಇಲ್ಲಂತ ಸಹೋದರಗಳು ಅನೇಕ ಆಲೋಚನೆಗಳು ಕೊಟ್ಟರು ಅದರ ನಾವು ಮಾಡ್ಬೇಕು ಬೋದ ನಮ್ ಕೈಲಿ ಎಷ್ಟಾಗ್ತಾರೋ ಅಷ್ಟು ಮಾಡ್ಬೇಕು ಎಷ್ಟು ಅವಶ್ಯಕತೆ ಇದೆ ಏನ್ ಮಾಡ್ಬೇಕು ನಾವು ಅವ್ರಿಗೆ ಅವ್ರಿಗೆ ಕೊಂಚ ಏರ್ಪಾಡನ್ನ ಮಾಡ್ಬೇಕು ಅಂತ ಹೇಳ್ತಾರೆ ಅಲ್ವಾ ಸರಿ ಇವಾಗ ಏನ್ ಮಾಡೋಣ ಅಂದ್ರೆ ಇವಾಗ ಮಾಡ್ಬೇಕಾ ಮಾಡ್ಬೇಡ ಮಾಡ್ಬೇಕು ಅಂದ್ರೆ ಎಷ್ಟು ಮಾಡ್ಬೇಕು ಅಥವಾ ಮಾಡ್ಲೇಬೇಡ ಅಂತಂದ್ಬಿಟ್ಟು ಸತ್ಯವೇದ ಏನ್ ಹೇಳ್ತಾರೆ ಅಂತ ನಾವೇನ್ ಮಾಡೋಣ ನಾವು ನೋಡೋಣ ಅಂದ್ರೆ ಅದಕ್ಕೆ ನೋಡ್ಬೇಕಾದ್ರೆ ಬ್ರದರ್ ಅಸಲ್ ಈ ಕ್ವಶನ್ ನೀವು ಉತ್ತರ ಕೊಡ್ತಾರೆ ಆ ಕ್ವಶನ್ ನಾವೇನ್ ಮಾಡೋಣ ನಾವು ಓದೋಣ ಅದರ ಸರಿ ನೋಡ್ಬೇಕಾದ್ರೆ ಕ್ವಶನ್ ಬುಕ್ ಅಲ್ಲಿ ಪೇಜ್ ನಂಬರ್ 142 ಅದರ ಕ್ವಶನ್ ನಂಬರ್ 1 ಅದರ ಅದಕ್ಕೆ ಬ್ರದರ್ ಅಸಲ್ಗೆ ಒಂದ್ ಕ್ವಶನ್ ಕೇಳ್ತಾರೆ ಈ ಕ್ವಶನ್ ಏನ್ ಕ್ವಶನ್ ಕೇಳ್ತಾರೆ ಅದನ್ನ ಓದೋಣ ಅಂತೀನಿ ಓದಿ Consecrated our all to the Lord and have learned to provide for but ourselves, would it be improper to make provision for ourselves for the last 2 or 3 years of this dispensation? Or should we sacrifice every dollar as fast as we come into possession of it in the interest of the Lord? ಪ್ರಶ್ನೆ ಕೇಳ್ತಾರೆ ಏನ್ ಪ್ರಶ್ನೆ ಕೇಳ್ತಾರೆ ಅಂದ್ರೆ ಬ್ರದರ್ ಇವಾಗ ನಾವು ದೇವ್ರಿಗೆ ಎಲ್ಲಾನು ಕಾನ್ಸಂಟ್ರೇಷನ್ ಮಾಡಿ ಎಲ್ಲಾನು ಒಪ್ಪಿಸ್ಕೊಟ್ಬಿಟ್ಟಿದ್ರಿ ಅಲ್ರ ಅದಕ್ಕೆ ನೋಡ್ಬೇಕಾದ್ರೆ ಇವಾಗ ನಮ್ಗೆ ಅಂತಂದ್ಬಿಟ್ಟು ಒದಿಸ್ಕೊಡಕ್ಕೆ ಯಾರು ಇಲ್ಲ ಅಲ್ರ ನಮ್ಗೆ ಬೇರೆ ಯಾರು ಕೊಡ್ತಾರೆ ಅಂತಂದ್ರೆ ನಮ್ಗೆ ಯಾರು ಕೊಡೋರು ಏನಿಲ್ಲ ಯಾರು ಇಲ್ಲ ಅಂತ ಸಂದರ್ಭದಲ್ಲಿ ಅಟ್ಲೀಸ್ಟ್ ಯುಗದ ಸಮಾಪ್ತಿಯಲ್ಲಿ ನಾವು ಇರೋರಾಗಿರೋದ್ರಿಂದ ಅಟ್ಲೀಸ್ಟ್ ಒಂದು 2-3 ವರ್ಷಕ್ಕೆ ಏನೋ ಬೇಕಾದ ಸಿದ್ಧತೆಗಳನ್ನ ಮಾಡ್ಕೊಳೋದು ಸರಿನಾ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಕೇಳ್ತಾರೆ ಅಥವಾ ನಮ್ಮಲ್ಲಿರೋಂತ 1 ರೂಪಾಯಿನೂ ಕೂಡ ಇಟ್ಕೊಂಡಿರಾ ಎಲ್ಲವನ್ನು ದೇವ್ರ ಕೆಲಸಕ್ಕೆ ಇವಾಗ ಏನ್ ಮಾಡ್ಬೇಕು ನಾವು ಸ್ಯಾಕ್ರಿಫೈಸ್ ಮಾಡ್ಬೇಕಾ ಸಹೋದರಗಳಿಗೋಸ್ಕರ ಸತ್ಯಕ್ಕೋಸ್ಕರ ಇವಾಗ ನಾವು ತ್ಯಾಗ ಮಾಡ್ಬೇಕಾ ಅಂತ ಏನ್ ಮಾಡ್ತಾರೆ ಒಂದು ಪ್ರಶ್ನೆ ಕೇಳ್ತಾರೆ ಸರಿ ಈ ಪ್ರಶ್ನೆಗೆ ಬರ್ತಾರೆ ಸರ್ ಏನ್ ಉತ್ತರ ಕೊಡ್ತಾರೆ ನೋಡ ಅಂತೀನಿ ನೋಡಿ ಚೆನ್ನಾಗಿದೆ ಉತ್ತರ ನೋಡಿ ಇದೆ ಈ ಪ್ರಶ್ನೆ ಏನು ಅಂತಂದ್ರೆ ಇವಾಗ ಯಮನಸ್ಥೆ ಕೇಳ್ತಾನಲ್ಲ ನಿತ್ಯ ಜೀವ ಪಡಿಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಹೇಳ್ಬೇಕಾದ್ರೆ ಯೇಸು ಕ್ರಿಸ್ತ ಏನ್ ಉತ್ತರ ಕೊಡ್ತಾರೆ ನಿನ್ನಂತ ಇರೋದನ್ನೆಲ್ಲ ಮಾರ್ಬಿಟ್ಟೆ ಮಾಡಿ ನೀನ್ ದರಿದ್ರಿಗೆ ಬಡವ್ರ ಕೊಪ್ಪಡು ಅಂದ್ರೆ ನನ್ನ ಏನ್ ಮಾಡಿ ನೀನು ಹಿಂಬಾಲಿಸು ಅಂತ ಹೇಳ್ಬೇಕಾದ್ರೆ ಆ ಮನುಷ್ಯ ತುಂಬಾ ನಿರಾಶೆ ಹೋಗ್ಬಿಡ್ತಾನೆ ಅಂದ್ರ ಸ್ವಲ್ಪ ಇದ್ದು ಯೇಸು ಕ್ರಿಸ್ತ ಅಂತ ಕೇಳಿದ್ರೆ ಯೇಸು ಕ್ರಿಸ್ತ ಏನ್ ಮಾಡಿರೋ ನಿನ್ನ ಇನ್ನ ಕರೆಕ್ಟ್ ಆಗಿ ಉತ್ತರ ಕೊಟ್ಟಿರೋದೇನೋ ಅಂದ್ರೆ ಏನದು ಅದು ಆ ವಚನದ ಪ್ರಾಪರ್ ಅರ್ಥ ಏನು ನಮಂಗ್ರೆ ಏನ್ ಮಾಡ್ಬೇಕು ಈ ಪ್ರಶ್ನೆಗೆ ಏನು ಉತ್ತರ ಕೊಡ್ತಾರೆ ನಮ್ಮ ಸಹೋದರ ಅಂತ ರಸಲ್ ಅವ್ರ ಅಂತ ನೋಡೋಣ ಅವರ ಏನ್ ಉತ್ತರ ಕೊಡ್ತಾರೆ ನೋಡಿ ಅಂತೀನಿ Well, now I think circumstances might differ. It would be seem to me that to sacrifice every dollar would not be wise and would not be the Lord's will. The apostle speaks of some as laying by that they might have to give to them that are in necessity. Now I think that would apply to yourself
to have something laid by so that you would not have to go out and beg, that you might have something to give to your neighbor if his child died, etc. That you might be in a place to render aid to others. Now I think that would apply to yourself. To have something laid by so that you would not have to go out and beg, that you might have something to give to your neighbor. Okay. So, ಅದಕ್ಕೆ ಅವ್ರು ಬೇಕಾದ್ರೆ ಇಲ್ಲಿ ಏನಪ್ಪ ಹೇಳ್ತಾರೆ ಅಂತಂತಂದ್ರೆ ಆತರ ಏನಿಲ್ಲ ಏನ್ರಿ ನಿಮ್ಮ ಸಿಚುವೇಶನು ನಿಮ್ಮ ಸಂಗತಿಗಳು ಅದರ ನಿಮ್ಗಿರೋಂಥ ಸಂದರ್ಭಗಳು ಏನಾಗಿರ್ಬೋದು ಅದು ಅದ್ರ ತಕ್ಕಂತೆ ನೀವೇ ಮಾಡ್ಕೊಂಡು ನೀವು ಅದನ್ನ ನಿರ್ಧಾರ ಮಾಡ್ಬೇಕು ಅಂತ ಹೇಳ್ತಾರ ಹಂಗಂತ ಹೇಳ್ಬೇಕಾದ್ರೆ ಏನಪ್ಪ ಅಂತಂದ್ರೆ ನಿಮ್ಮಂತ ಇರಂತ ಏನ್ರಿ ಕೊನೆ ಒಂದು ರೂಪಾಯಿನೂ ಕೂಡ ನೀವು ಕರ್ತನಿಗೆ ಇವಾಗ ಕೊಡ್ಬೇಕು ಅಂತೇನಿಲ್ಲ ಏನ್ರಿ ಇವಾಗ ನೀವು ಅದನ್ನೆಲ್ಲ ಖರ್ಚು ಮಾಡ್ಬೇಕು ಅಂತೇನಿಲ್ಲ ಅದನ್ನ ಇಲ್ಲ ಅದು ಬದಲಾಗಿ ಅಪೋಸ್ಟ್ಲು ಏನ್ ಮಾಡ್ತಾರೆ ಅಂತಂದ್ರೆ ಅನೇಕ ಒಂದು ಏನ್ರಿ ಎಕ್ಸಾಂಪಲ್ಸ್ ಬೈಬಲ್ ಏನ್ ಮಾಡಿದ್ರೆ ನಮ್ಗೆ ಕೊಟ್ಟಿದ್ದಾರೆ ಏನಂತ ಹೇಳ್ತಾರೆ ಅಂದ್ರೆ ಅವಶ್ಯಕತೆ ಇರೋರಿಗೆ ನೀವ್ ಏನ್ ಮಾಡಿ ನೀವು ಸ್ವಲ್ಪ ಒಂದು ಹಣಕಾಸು ಏನ್ ಮಾಡಿ ನೀವು ಎತ್ತಿಡಿ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅದ್ರ ಅದಕ್ಕೆ ಮ್ಯಾಸಿಡೋನಿಯಲ್ಲಿರೋ ಸಭೆ ಕೊರಿಂಥ ಸಭೆಗೆ ಬರಿಬೇಕಾದ್ರೆ ಏನ್ ಮಾಡ್ತಾರೆ ವಾರದ ಮೊದಲೇ ಒಂದು ಒಂದು ದಿನ ಅಂದ್ರೆ ಏನು ತಿಂಗಳಲ್ಲಿ ಮೊದಲನೇ ವಾರದಲ್ಲಿ ನೀವೇನ್ ಮಾಡಿ ಎಲ್ಲರೂ ಒಟ್ಟಿಗೆ ಸೇರಿ ದೇವ್ರು ನಿಮ್ಗೆ ಎಷ್ಟು ಆಶೀರ್ವಾದ ಮಾಡಿದ್ರೋ ಅಷ್ಟು ಆಶೀರ್ವಾದದ ಪ್ರಕಾರ ನೀವೇನ್ ಮಾಡಿ ನೀವು ನೀವು ಏನ್ ಮಾಡಿ ನೀವು ದೇವ್ರಿಗೋಸ್ಕರ ಕೊಡೋದಕ್ಕೆ ಏನ್ ಮಾಡಿ ನೀವು ನೀವು ಎತ್ತಿಡಿ ಅಂತ ಏನ್ ಮಾಡ್ತಾರೆ ಅಪೋಸ್ಟಲ್ ಪೌಲ್ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅದರ ಸತಿ ಹೇಳ್ಬೇಕಾದ್ರೆ ಅದನ್ನ ನೀವ್ ಹೆಂಗೆ ಕೊಡ್ಬೇಕು ಅಂತ ಕೂಡ ಹೇಳ್ತಾರೆ ಅಪೋಸ್ಟಲ್ ಪೌಲ್ ಅಂತ ಹೇಳ್ಬೇಕಾರೆ ಒಂದು ಸಂತೋಷವಾಗಿ ಏನ್ ಮಾಡಿ ನೀವು ನೀವು ಕೊಡಿ ನೀವು ಗೋಣಗುಟ್ಕೊಂಡು ಏನ್ರಿ ನೀವು ವ್ಯತ್ಯ ಪಟ್ಟಿ ಕೊಡಂತದಿಲ್ಲ ಅವಶ್ಯಕತೆ ಇಲ್ಲ ಅಂತ ಕೂಡ ಏನ್ ಮಾಡ್ತಾರೆ ಅಪೋಸ್ಟಲ್ ಪೌಲ್ ಹೇಳ್ತಾರೆ ಅಂದ್ರೆ ಹಂಗಿರ್ಬೇಕಾರೆ ಏನ್ರಿ ಹಂಗಾದ್ರೆ ಈ ಮಾತು ಹೇಳ್ತಾರೆ ಅಂತಂದ್ರೆ ಏನ್ ಮೀನಿಂಗು ನಾವು ಸ್ವಲ್ಪ ಒಂದು ಹಣಕಾಸು ಏನ್ ಮಾಡ್ಬೇಕು ನಾವು ಸ್ವಲ್ಪ ಸೇವಿಂಗ್ಸ್ ಅಂತಂದ್ಬಿಟ್ಟು ಮಾಡಿರ್ಬೇಕು ಏನಕ್ಕಾಗಿ ಅಂತಂದ್ರೆ ದೇವರ ಒಂದು ಸೇವೆಗಾಗಿ ಹಂಗದ್ರೆ ಸ್ವಲ್ಪ ಹಣಕಾಸನ್ನ ನಾವು ಸೇರಿಸಿಡ್ಬೇಕು ಅಂತ ಹೇಳ್ತಾರೆ ಆ ವಚನ ಓದೋಣ ಬೇಕಾದ್ರೆ ನೋಡಿ ಒಂದನೇ ಕುರಿತ 16ನೇ ಅಧ್ಯಾಯ ವಚನ 1, 2 ಮತ್ತೆ 3 ಯಾರೋ ಓದ್ತೀರಾ ನಿರ್ಮಲಾ ಸಿಸ್ಟರ್ ವಿಜಯಾ ಸಿಸ್ಟರ್ ರವಿ ಬ್ರದರ್ ಯಾರು ಓದ್ಬೋದು ವಸೂಲು ಮಾಡುವುದನ್ನು ಕುರಿತು ಹೇಳುವುದೇನೆಂದರೆ ಗಲಾತ್ಯದ ಸಭೆಗಳಿಗೆ ನಾನು ಹೇಳಿಕೊಟ್ಟ ಕ್ರಮದಂತೆ ನೀವು ಮಾಡಿರಿ ನಾನು ಬಂದಾಗ ಹಣ ವಸೂಲು ಮಾಡಬೇಕಾದ ಅವಶ್ಯವಾಗದಂತೆ ನಿಮ್ಮಲ್ಲಿ ಪ್ರತಿಯೊಬ್ಬನೂ ತನಗೆ ಬಂದ ಸಂಪಾದನೆಯ ಮೇರೆಗೆ ವಾರ ವಾರದ ಮೊದಲನೇ ದಿನದಲ್ಲಿ ಗಂಟು ಮಾಡಿ ತನ್ನ ಮನೆಯಲ್ಲಿ ಇಟ್ಟುಕೊಂಡಿರಬೇಕು ನಾನು ಬಂದ ಮೇಲೆ ನೀವು ಯಾರನ್ನು ಯೋಗ್ಯರೆಂದು ಸೂಚಿಸುವಿರೋ ಅವರನ್ನು ಯೆರೂಸಲೇಮಿಗೆ ನಿಮ್ಮ ಉಪಕಾರ ದ್ರವ್ಯವನ್ನು ತೆಗೆದುಕೊಂಡು ಹೋಗುವುದಕ್ಕೆ ಪತ್ರಗಳನ್ನು ಕೊಟ್ಟು ಕಳುಹಿಸುವೆನು. ನೋಡ್ರ ಏನ್ ಹೇಳ್ತಾರೆ ಯಾವಾಗ ಅಂತ ಹೇಳ್ತಾರೆ ಅಂದ್ರೆ ಫಸ್ಟ್ ಡೇ ಆಫ್ ದ ವೀಕ್ ಅಂದ್ರೆ ವಾರದ ಮೊದಲನೇ ದಿನ ಅಂತ ಹೇಳ್ಬಿಟ್ಟು ಅದ್ಗೆ ಏನಕ್ಕಾಗೆ ಅಂತಂದ್ರೆ ಇದನ್ನೆಲ್ಲ ಫಂಡ್ಸ್ ನ ಒಂದು ಸಂಗ್ರಹಣೆ ಮಾಡ್ಬಿಟ್ಟು ದೇವ್ರ ಸೇವೆಗೆ ಅಂತ ಮಾಡೋರು ಅವ್ರು ಉಪಯೋಗಿಸೋರು ಅದಕ್ಕೆ ಅಪೋಸ್ಟಲ್ ಪೌಲ್ ಹೇಳ್ತಾರೆ ಈ ತರ ಯಾವಾಗ ಕೊಡಂಗಿತ್ತು ಅಂದ್ರೆ ನೀವೇನ್ ಮಾಡಿ ವಾರದ ಮೊದಲನೇ ದಿನ ದೇವ್ರ ನಿಮ್ಗೆಲ್ಲ ಏನ ಆಶೀರ್ವಾದ ಮಾಡಿದ್ರು ಅದ್ರ ಪಕ್ಕ ನಿಮ್ಗೆ ಸಂಗ್ರಹ ಮಾಡಿದ್ವಿ ಅಂತ ಹೇಳ್ತಾರೆ ಇನ್ನೊಂದು ವಚನ ಓದಿ ಸೆಕೆಂಡ್ ಕೊರಿಂಥಿಯನ್ಸ್ 9:1-2 ಸೆಕೆಂಡ್ ಕೊರಿಂಥಿಯನ್ಸ್ 9:1-2 ದೇವ ಜನರಿಗೋಸ್ಕರ ನಡೆಯುವ ಸಹಾಯ ಕಾರ್ಯವನ್ನು ಕುರಿತು ನಿಮಗೆ ಬರೆಯುವುದಕ್ಕೆ ಅವಶ್ಯವಿಲ್ಲ ನಿಮ್ಮ ಮನಸ್ಸು ಸಿದ್ಧವಾಗಿದೆ ಎಂಬುದು ನನಗೆ ಗೊತ್ತುಂಟು ಒಂದು ವರ್ಷದ ಹಿಂದೆ ಅಖಾಯದವರು ಸಹಾಯ ಮಾಡುವುದಕ್ಕೆ ಸಿದ್ಧವಾಗಿದ್ದರೆಂದು ಮಕೆದೋನ್ಯದವರ ಮುಂದೆ ನಿಮ್ಮನ್ನು ಹೊಗಳುತ್ತಾ ಇದ್ದೇನೆ ಮತ್ತು ನಿಮ್ಮ ಆಸಕ್ತಿಯು ಅವರಲ್ಲಿ ಬಹು ಜನರನ್ನು ಪ್ರೇರೇಪಿಸಿತು. ಎಷ್ಟು ಆಸಕ್ತಿಯಿಂದ ದೇವರು ಒಂದು ಕೆಲಸಕ್ಕೆ ಮಾಡ್ತಂತೆ ಅವ್ರು ಕೊಡ್ತಾ ಇರ್ಬೇಕು ಅಂದ್ರೆ ಕೊಡ್ಬೇಕು ಅಂತ ಅಂದ್ಬೇಕ್ರೆ ನಮ್ಮಂತ ದುಡ್ಡು ಏನ್ ಮಾಡ್ಬೇಕು ನಾವು ಸ್ವಲ್ಪ ಸೇರ್ಸಿಡಿರ್ಬೇಕು ಅಂದ್ರೆ ಸೇರ್ಸಿಟ್ರೇನೆ ಅದು 1 ರೂಪಾಯಿ ಇರ್ಬೋದು 2 ರೂಪಾಯಿ ಇರ್ಬೋದು ಎನಿಥಿಂಗ್ ಅದ್ರಲ್ಲಿ ಲೆಟ್ ಇಟ್ ಬಿ ಎನಿಥಿಂಗ್ ಲೀಸ್ಟ್ ಆಫ್ ದ ಥಿಂಗ್ಸ್ ಆದ್ರೆ ಅದನ್ನ ಸೇರ್ಸಿಟ್ರೆ ಏನ್ ಮಾಡಕ್ ಸಾಧ್ಯ ಇವಾಗ ನಾವು ಕೊಡೋದಿಕ್ಕೆ ಸಾಧ್ಯ ಅಂದ್ರೆ ಅದಕ್ಕೆ ಅಪೋಸ್ಟಲ್ ಏನ್ ಹೇಳ್ತಾರೆ ಅಂದ್ರೆ ಅವರು ಬ್ರದರ್ ಅಸಲ್ ಇದ್ನ ಹೇಳೋದು ಈ ವಚನ ಕೊಟ್ ಮಾಡ್ತಾರೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಬ್ರದರ್ ಅಸ ಅಪೋಸ್ಟಲ್ ಏನ್ ಹೇಳ್ತಾರೆ ಅಂದ್ರೆ ನೀವು ಮತ್ತೊಬ್ರು ಕೊಡಕ್ಕೆ ಏನ್ ಮಾಡಿ ನೀವು ದುಡ್ಡಿನ ನೀವು ಸೇರ್ಸಿಡಿ ಅಂತ ಹೇಳ್ತಾರೆ ಅಂದ್ರೆ ಇದನ್ನ ನಾವು ಸ್ವಂತಕ್ಕಾಗಿ ನಮ್ಗೆ ಅಪ್ಲೈ ಮಾಡ್ಕೊಂಡ್ ಅಂತಂದ್ರೆ ಏನಪ್ಪ ವಿಚಾರ ಅಂತಂದ್ರೆ ನಾವೆಲ್ಲಾನು ಕಂಪ್ಲೀಟ್ ಆಗಿ ಅಂತ ಎಲ್ಲಾನು ಕೊಟ್ಬಿಟ್ಟು ನಾವು ಇನ್ನೊಬ್ಬರ ಹತ್ರ ಬೇಡ ಅಂತ ಒಂದು ಸ್ಥಿತಿಗೆ ಏನಾಗ್ಬಿಡ್ದು ನಾವು ಹೋಗ್ಬಾರ್ದು ಅಂದ್ರ ಯಾರೋ ಒಬ್ರಿಗೆ ಕಷ್ಟ ಇರೋರಿಗೆ ಅವರ ಸಹಾಯ ಮಾಡಂತ ರೀತಿಲಿ ನಾವು ಯಾವಾಗ ಏನಾಗಿರ್ಬೇಕಂತ ದೇವ್ರ ಮಕ್ಳು ಇರ್ಬೇಕು ಅಂತ ಹೇಳ್ತಾರೆ ಅದರ ಹಂಗಂತ ಏನ್ ಮೀನಿಂಗ್ ಹಂಗಂತ ಬಿಟ್ಟು ಬ್ರದರ್ ಅಸಲ್ ಏನೋ ದುಡ್ಡನ್ನ ಸೇರ್ಸಿಡಿ ಅದ್ರ ಚೆನ್ನಾಗಿ ಸಂಪಾದನೆ ಮಾಡಿ ಎಲ್ಲ ಕೂಡಿಕೆ ಅಂತ ಹೇಳ್ತಾ ಇದ್ರ ಅಂದ್ರೆ ಇಲ್ಲ ಅದರ ಅದ್ಗೆ ಆ ಅರ್ಥದಲ್ಲಿ ಏನ್ ಮಾಡ್ತಾರೆ ಅವರು
ಅವ್ರು ಹೇಳ್ತಲ್ಲ ಅಂತ ಹೇಳ್ತಾರೆ. ಅಂದ್ರೆ ಅದಕ್ಕೆ ನೋಡಿ ಅದನ್ನ ಫರ್ದರ್ ಇಂದ ಎಕ್ಸ್ಪ್ಲೇನ್ ಮಾಡ್ತಾರೆ ಬರ್ತಾರೆ ಸರ್ ಓದರ ಅಂತ. I do not know that I have caught the thought of the one who asked the question, but I might mention another matter that I have been inquired of respecting. Some have said, Brother Russell, I have some money and I would like to give it in the Lord's work, but I might need it. Have you any way or arrangement at the Bible House or Tabernacle that means could be so used? Pansinger has said, yes, we have made an arrangement with several of the friends like this. If they have some money that they are not sure, but they may need it and they wish to put it in their work, we will give them a receipt which states that if at a later date they should need any or all of it, we would refund it to them. You will not understand that I am asking for money, but merely answering a question. ಇಲ್ಲಿ ಸಹೋದರ ಕೇಳಿದ ಪ್ರಶ್ನೆ ಏನಂದ್ರೆ, ನಾವು ಅಂತ್ಯಕಾಲದಲ್ಲಿ ಇರೋದ್ರಿಂದ ಅಟ್ಲೀಸ್ಟ್ ಒಂದು 2-3 ವರ್ಷಕ್ಕೆ ನಮ್ಗೆ ಬೇಕಾಗಂತ ರೀತಿಯಲ್ಲಿ ಯಾರೋ ನಮ್ಗೆ ಸಪೋರ್ಟ್ ಇಲ್ದಿರ, ನಮ್ಗೆ ಯಾರು ಮಕ್ಳುಗಳು ನೋಡ್ಕೊಳ್ಳೋದ್ರಿಂದ ಇಲ್ದಿರ ಸಂದರ್ಭದಲ್ಲಿ ಅಟ್ಲೀಸ್ಟ್ ನಮ್ಮ ಒಂದು ಆಹಾರಕ್ಕಾಗ್ಲಿ ಅದರ ಒಂದು ಜೀವನದ ಒಂದು ಬೇಸಿಕ್ ಕಮ್ಯುನಿಟೀಸ್ ನೋಡ್ಕೊಳಕಾಗ್ಲಿ ನಾವು ಸ್ವಲ್ಪ ಹಣನ ಕುಡಿಕೋದು ಒಳ್ಳೇದಲ್ಲ ಅಂತ ಹೇಳ್ಬೇಕು. ಅವ್ರು ಬೇರೆ ಹೇಳ್ತಾ ಇದಾರೆ ಅಂದ್ರೆ ಇದಕ್ಕೆ ಸೂಕ್ತವಾಗಿ ನಮ್ಮ ಪ್ರಶ್ನೆ ಹಾಕಿದ್ರಂತೆ. ಏನಪ್ಪ ಪ್ರಶ್ನೆ ಅಂದ್ರೆ, ಬ್ರದರ್ ನಾನು ಇವಾಗ ನನ್ನ ದೇವ್ರಿಗೆ ದುಡ್ಡನ್ನ ಸೇರಿಸಿರ್ಬೇಕು ಅಂತಿದ್ದೀನಿ, ಆದ್ರೆ ಆ ದುಡ್ಡನ್ನ ಎಲ್ಲಿಡ್ಬೇಕು ಅಂತ ನನಗೇನಾಗಿಲ್ಲ, ನಮ್ಗೆ ಗೊತ್ತಿಲ್ಲ, ಅದು ನಿಮ್ಮಲ್ಲೇನೆ ವ್ಯವಸ್ಥೆ ಇದೆಯಾ ಅಂತ ಕೇಳ್ಬೇಕಾದ್ರೆ ಬ್ರದರ್ ಅಸಲ್ ಅದ್ಗೆ ಏನ್ ಪ್ರಶ್ನೆ ಉತ್ತರ ಕೊಡ್ತಾರೆ ಅಂತಂದ್ರೆ, ಹೌದು ಅದ್ಗೆ ವ್ಯವಸ್ಥೆ ಇದೆ, ಯಾರೋ ದೇವಸ್ಥಾನಕ್ಕೆ ಕೊಡ್ಬೇಕು ಅಂತ ಇಂಟ್ರೆಸ್ಟ್ ಇದೆ ಅದನ್ನ ಕೊಡ್ಬೋದು, ಇಲ್ಲ ನೀವು ಒಂದು ಏನಂತಾರೆ ಒಂದು ಜಮಾ ಮಾಡಿದ್ದೆ ಅಂತಂದ್ಬಿಟ್ಟು ಸ್ವಲ್ಪ ಹಣಕಾಸನ್ನ ಕೊಡ್ತೀನಿ ಅಂತಂದ್ರೆ ಅದಕ್ಕೆ ನಾವು ಸೂಕ್ತವಂತ ರಸೀದ್ ಕೊಡ್ತೀನಿ. ಆ ಒಂದು ಬೇಕಾದ ಸಂದರ್ಭದಲ್ಲಿ ತಿರ್ಗಾ ಕೇಳಿದಾಗ ನಾವೇ ಮಾಡ್ತೀರಿ, ನಿಮ್ಗೆ ರಸೀದ್ ಕೊಟ್ಟಾವಾಗ ವಾಪಸ್ ಏನ್ ಮಾಡ್ತೀರಿ, ನಿಮ್ಗೆ ದುಡ್ಡನ್ನ ಕೊಡ್ತೀರಿ ಅಂತ ಹೇಳ್ತಾರ. ಇದರಿಂದ ಒಡದಸಲ್ಲಿ ಯಾರ ಹತ್ರ ಹಣಕಾಸನ್ನ ಕೇಳಕ್ ಹೋಗ್ತಾ ಇಲ್ಲ, ಆದ್ರೆ ಆ ಒಂದು ಫಂಡ್ ನ ಸೆಕ್ಯೂರ್ ಮಾಡೋದಕ್ಕೆ ಅಥವಾ ಅವರ ಒಂದು ದೇವರ ಒಂದು ಯೋಜನೆ ತಕ್ಕಂತೆ ಅವ್ರಿಗೆ ದೇವರಿಗೆ ಕೊಡಬೇಕು ಅಂತ ಇರೋ ಸಂದರ್ಭದಲ್ಲಿ ಅದಕ್ಕೆ ಕೊಟ್ಟಿರಂತ ಒಂದು ಸಜೆಷನ್ ಅದರ ಸರಿ. ಅದಕ್ಕೆ ಇವಾಗ ನಾವೇನಾದ್ರೂ ಈ ಕಾಲದಲ್ಲಿ ಹತ್ರ ಮಾಡಕ್ಕಾಗ್ತದ ಅಂತ ನೋಡ್ಬೇಕ್ರೆ, ಈ ಕಾಲದಲ್ಲಿ ನಾವ್ ಈ ತರ ಮಾಡೋದಕ್ಕಿಂತ ನೀನು ಯಾರೋ ಬ್ರದರ್ಸ್ ಹತ್ರ ದುಡ್ಡು ಇಸ್ಕೊಂಡು ಸರಿ ನೀವು ಒಲಿ ಮಾಡ್ಬಿಡಿ ನೀವು ಆಗ್ಬೇಕಂತ ಕೇಳಿ ನಾ ಕೊಡ್ತೀನಿ ಅಂತ ಹೇಳೋದಕ್ಕಿಂತ ಅದಕ್ಕೆ ಅಂತಂದ್ಬಿಟ್ಟು ಎಷ್ಟೋ ಬ್ಯಾಂಕ್ ಗಳು ಏನಾಗಿದೆ ಇವಾಗ ಇವಾಗ ಇದೆ ಅದರ. ಸೊ ಯಾರೋ ಆತರ ದುಡ್ಡನ್ನ ಸೇರಿಸ್ಬೇಕು ಅಂತಂದ್ರೆ ಏನ್ರಿ, ನಾವು ಸೂಕ್ತ ಮುಟ್ಟಿಗೆ ಅದರ ನಮ್ಗೆ ಎಷ್ಟಾಗ್ತದೋ ಅಷ್ಟನ್ನ ನಾವು ಸ್ವಲ್ಪ ದೇವ್ರ ಸೇವೆಗೆ ಅಥವಾ ನಮ್ಮ ಒಂದು ಏನ್ರಿ ನಮ್ಮ ಒಂದು ಜೀವಿತದಲ್ಲಿ ಅಲ್ಲ ಅಂತ್ಯದಲ್ಲಿ ಅದರ ನಮ್ಮ ಲಾಸ್ಟ್ ಡೇಸ್ ಅಲ್ಲಿ ಅದರ ನಮ್ಗೆ ಯಾರ ಮೇಲೂ ನಾವು ಭಾರ ಆಗದ ರೀತಿಲಿ ಒತ್ತಡ ಆಗದ ರೀತಿಲಿ ನಮ್ಮ ಜೀವನನ ಯಾರ ಮೇಲೆ ನಾವು ಡಿಪೆಂಡ್ ಆಗದ ರೀತಿಲಿ ನಾವು ನೋಡ್ಕೊಳಕ್ಕೋಸ್ಕರ ಈ ತರ ಮಾಡೋದ್ರಲ್ಲಿ ಏನಿಲ್ಲ ತಪ್ಪಿಲ್ಲ ಅಂತ ಬಿಟ್ಟು ಏನ್ ಮಾಡ್ತಾರೆ ಹೇಳ್ತಾರೆ. ಅದಕ್ಕೆ ನೋಡ್ಬೇಕಾದ್ರೆ ಬೈಬಲ್ ಅಲ್ಲಿ ನಾವ್ ಏನ್ ನೋಡ್ತೀರಿ ಅಂತಂದ್ರೆ, ಯೇಸು ಕ್ರಿಸ್ತ ಶಿವಮೇ ಸಾಯ್ಬೇಕಾದ್ರೆ ಅವ್ರ ತಾಯಿನ ಯಾರು ತಪ್ಪಿಸ್ಕೊಡೋದು ನೋಡ್ತೀರಿ ನಾವು, ಯಾರು ತಪ್ಪಿಸ್ಕೊಟ್ರಂತೆ ಯೋಹಾನ ತಪ್ಪಿಸ್ಕೊಡ್ತಾರೆ. ಯಾಕೆ ಯೋಹಾನ ತಪ್ಪಿಸ್ಕೊಟ್ರು ಅಂತಂದ್ರೆ, ಅಲ್ಲಿ ಶಿಲ್ಬೆ ತಿದ್ದಿದ್ದು ಯೋಹಾನ ಒಬ್ಬರೇ, ಅದು ಮಾತ್ರ ಅಲ್ಲ ಆ ನೆಕ್ಸ್ಟ್ ವಚನ ಹೋದ್ರ ಮುಂದಕ್ಕೆ ಅವತ್ತಿಂದ ಅವ್ರನ್ನ ಅವ್ರ ತಾಯಿ ಏನ್ ಮಾಡೋದು ಮನೆಗೆ ಕರ್ಕೊಂಡು ಹೋದ್ರು ಅಂತ ನೋಡ್ತಿದ್ರ ನೋಡಿ. ಇವಾಗ ಅವ್ರಿಗೆ ಮನೆ ಇರೋದ್ರಿಂದ ಏನ್ರಿ ಏನಾಯ್ತು, ಒಂದು ಆಶೀರ್ವಾದ ಆಯ್ತು. ಅಂದ್ರೆ ಯೇಸು ಕ್ರಿಸ್ತನ ಒಂದು ತಾಯಿಗೆ ಏನಕ್ಕೆ ಆಶ್ರಯ ಕೊಟ್ಟಾಗ ಏನಾಯ್ತು ಅಲ್ಲಿ ಆಯ್ತು ಅಲ್ವರ. ಸೊ ಆ ರೀತಿ ಏನ್ರಿ ಅವರು ಮಾಡಿದಂತ ಒಂದು ಸೇವಿಂಗ್ಸ್ ಆಗ್ಲಿ ಈಗೇನಾಯ್ತಂದ್ರೆ ಕರ್ತನ ಒಂದು ಸೇವೆಗೆ ಏನಾಯ್ತು ಉಪಯೋಗ ಆಯ್ತು. ಅಪೋಸ್ಟಲ್ ಪೌಲ್ ಕೂಡ ನೋಡ್ಬೇಕು, ನಾವ್ ಏನ್ ನೋಡ್ತೀರಿ ಬೈಬಲ್ ಅಲ್ಲಿ ಅಪೋಸ್ಟಲ್ ಪೌಲ್ ಬರೀ ಕಾಣಿಕೆ ಇಸ್ಕೊಳೋದ್ ಮಾತ್ರ ಅಲ್ಲ, ಕೈಯಲ್ಲಿ ಕಷ್ಟಪಟ್ಟು ದುಡ್ದಿ ಎಂಟ್ ಕೆಲಸ ಮಾಡಿ ಅದ್ರಲ್ಲಿ ಬರಂತ ಕೂಲಿನ ಏನ್ ಮಾಡಂತೆ ಬೇರೆಯವ್ರಿಗೆ ಅವ್ರ ಸಹಾಯ ಮಾಡ್ತಾ ಇದ್ರಂತೆ ಅದರ. ಸೊ ಅವರು ವಂಡರ್ಫುಲ್ ಏನ್ರಿ ಇವಾಂಜಲಿಸ್ಟ್, ಆತರ ಇದ್ರೊಳಗೆ ಯಾರು ಮಿನಿಸ್ಟ್ರಿನೇ ಮಾಡ್ಲಿ ಬಿಡ್ರಿ ಅಂತೀನಿ ಅದರ. ಆತರ ಗ್ರೇಟ್ ಆಗ್ರೆ ಅಪೋಸ್ಟಲ್ ಪೌಲೆ ಏನ್ರಿ ಬರೀ ವಸೂಲಿ ಮಾಡ್ಕೊಂಡಿರೋದು ಮಾತ್ರ ಅಲ್ಲ, ಪಾಪ ಎಲ್ಲಿ ಇಸ್ಕೊಂಡವ್ರು ಹೇಳ್ರಿ ಅವ್ರೆ ಅವ್ ಮಾಡಿದ್ಕೆಲ್ಲ ಏನಂತೆ ಟೆಂಟ್ ಕೆಲಸ ಅದರ, ಅದನ್ನ ಏನ್ ಮಾಡೋರು ಯಾರು ಸ್ಯಾಕ್ರಿಫೈಸ್ ಮಾಡೋರು ಇವಾಗ. ಸಹೋದರಗಳಿಗೋಸ್ಕರ ಅವಶ್ಯಕತೆಗಳಿಗೆ ಇದ್ದವ್ರಿಗೆ ಏನ್ ಮಾಡಿದ್ರೆ ಕೊರತೆಯಲ್ಲಿ ಇದ್ದವ್ರಿಗೆ ಎಲ್ಲರೂ ಏನ್ ಮಾಡೋರು ಅವರು ದಾನ ಮಾಡೋರು ಅಂತ ಅವರ. ಈ ರೀತಿ ಏನಾಗಿರ್ಬೇಕು ನಮ್ಮ ಒಂದು ಏನ್ರಿ ವ್ಯವಸ್ಥೆ, ಹಣದ ಒಂದು ವ್ಯವಸ್ಥೆ ಏನಾಗಿರ್ಬೇಕು ಇರಬೇಕು ಅಂತ ಹೇಳ್ತಾರೆ ಅವರ. ನೋಡಿ ಈ ಕ್ವಶನ್, ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಅಲ್ಲಿ ಇದೇ ಕ್ವಶನ್ ಬುಕ್ ಅಲ್ಲಿ ಪೇಜ್ ನಂಬರ್ 143 ಅದರ 143 ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಇನ್ನೊಂದು ಒಂದು ಪ್ರಶ್ನೆ ಆಗ್ತದೆ. ಏನಪ್ಪ ಅದು ಪ್ರಶ್ನೆ ಅಂದ್ರೆ, ಒಂದು ವಚನದ ಆಧಾರದ ಮೇಲೆ ಇರುವಂತ ಪ್ರಶ್ನೆ. ಅದಕ್ಕೆ ವಚನ ಓದ್ಬಿಡೋಣ. ಮೊದಲು ಮತ್ತಾಯದಲ್ಲಿ 5:23-24 ರವಿ ಬಿಡದ ಓದಿ, ಮತ್ತೆ 5:23-24 ಓದಿ ಓದ್ತೀನಿ ಬ್ರದರ್.
Okay. 23, brother. Correct. 23 ಮತ್ತೆ 24. ಆದ ಕಾರಣ ನೀನು ನಿನ್ನ ಕಾಣಿಕೆಯನ್ನು ಯಜ್ಞವೇದಿಯ ಹತ್ತಿರಕ್ಕೆ ತಂದಾಗ ನಿನ್ನ ಸಹೋದರನ ಮನಸ್ಸಿನಲ್ಲಿ ನಿನ್ನ ಮೇಲೆ ಏನೋ ವಿರೋಧವದೆ ಎಂಬುದು ನಿನ್ನ ನೆನಪಿಗೆ ಬಂದರೆ ನಿನ್ನ ಕಾಣಿಕೆಯನ್ನು ಆ ಯಜ್ಞವೇದಿಯ ಮುಂದೆಯೇ ಬಿಟ್ಟು ಹೋಗಿ ಮೊದಲು ನಿನ್ನ ಸಹೋದರನ ಸಂಗಡ ಒಂದಾಗು, ಆಮೇಲೆ ಬಂದು ನಿನ್ನ ಕಾಣಿಕೆಯನ್ನು ಕೊಡು. ಸರಿ, ಇವಾಗ ಈ ವಚನದ ಅರ್ಥ ಏನು ನೋಡಪ್ಪ, ನೀನು ಪ್ರೇಯರ್ಗೆ ಕೂತ್ಕೊಬೇಕಾರೆ ನಿನ್ ಸಹೋದರ ವಿರುದ್ಧವಾಗಿ ಏನಾರ ಇತ್ತು ಅಂತ ನಿಮ್ಗೆ ಗೊತ್ತಾಯ್ತು ಅಂತಂದ್ರೆ ಫಸ್ಟ್ ಅವ್ರಿಗೆ ಏನ್ ಮಾಡೋ ಅಂತಾರೆ, ನಿನ್ ಸಹೋದರ ಹತ್ರ ಏನ್ ಮಾಡೋದು ಅಂತ ಹೇಳ್ತಾರೆ, ಏನ್ ಮಾಡೋ ಅಂತ ಹೇಳ್ತಾರೆ, ಅವ್ರ ಹತ್ರ ಕಾಂಪ್ರಮೈಸ್ ಮಾಡ್ಕೋ, ಫಸ್ಟ್ ಕಾಂಪ್ರಮೈಸ್ ಮಾಡ್ಕೋ, ಸೆಟಲ್ಮೆಂಟ್ ಮಾಡ್ಕೋ, ಅದರ ಸಮಾಧಾನ ಮಾಡ್ಕೊಂಡು ಏನ್ ಮಾಡೋದು, ನೀನ್ ಎಷ್ಟು ನೀನು ಬಂದ್ಬಿಟ್ಟು ದೇವತೆ ಮಾಡೋದು, ನಿನ್ನ ಪ್ರಾರ್ಥನೆಗಳನ್ನ ಸಲ್ಲಿಸು ಅಂತ ಹೇಳ್ತಾರೆ ಅವರು. ಅದಕ್ಕೆ ಅಂದ್ರೆ ನಾವು ದೇವರಿಗೆಲ್ಲ ಕೊಡೋದಕ್ಕಿಂತ ಮುಂಚೆ ನಮ್ಮ ಸಹೋದರಗಳಿಗೆ ಕೊಡ್ಬೇಕಂತ ಕೊಟ್ಬಿಡ್ಬೇಕಾ, ಅದನ್ನ ಕೊಡ್ಬೇಕಾದ್ರೆ ಕೊಟ್ಬಿಟ್ಬಿಟ್ಟು ಆಮ್ ನೆಕ್ಸ್ಟ್ ದೇವತೆ ಬರ್ಬೇಕಾ ಅಂತ ಒಂದು ಅಷ್ಟೇ. ಅದ್ರ ನೋಡಿ ಏನ್ರಿ, ಇವಾಗ ನಾವು ಸತ್ತಿಗೆ ಬರ್ಬೇಕಾರೆ ಎಲ್ಲಾರು ಏನ್ರಿ ಸೌಕರ್ಯದಿಂದ ಯಾರು ಬಂದಿಲ್ಲ, ಅದರ ಕಷ್ಟದಲ್ಲಿರೋದನ್ನೇ ಕಳೆದಿರೋದು ದೇವರು ಸತ್ಯಕ್ಕೆ, ಏನ್ರಿ ಬಡತನದಲ್ಲಿರೋದನ್ನೇ ಮಾಡ ದೇವರು ಸತ್ಯ ಕಡ್ದಿದ್ದ ಅಂದ್ರೆ ಯಾಕೋ ಬರ ಹೇಳ್ತಾರಲ್ಲ, ಅನೇಕ ಮಂದಿ ಶ್ರೀಮಂತಿಗಳೇ ಮಾಡಬೇಕಲ್ಲ ದೇವರು ಸತ್ಯ ಕಡ್ದಿಲ್ಲ, ನಿಮ್ಮ ಒಂದು ಕರುವಿಕೆ ನೋಡಿ ದೇವ್ರ ಎಂತ ಕರೆದಂತೆ, ಅದರ ಕೆಲ್ಸಕ್ಕೆ ಬಾರ್ದಿರೋದನ್ನ ಬಡತನದಲ್ಲಿರೋದನ್ನ ಕಷ್ಟದಲ್ಲಿರೋದನ್ನೇ ಮಾಡದಂತೆ ದೇವರು ಅಲ್ವರ. ಸೊ ಒಂದು ಲೋ ಸ್ಟೇಟ್ ಆಫ್ ದ ಸೊಸೈಟಿ ಅಂದ್ರೆ ದೇವ್ರ ಮಕ್ಳು ನಿಮ್ ಮಾಡುದು ದೇವ್ರ ಕದ್ದಿರೋದು, ಅಂತವ್ರೆ ಯಾರನ್ನ ಹುಡ್ಕೋದು ದೇವ್ರ ನಿಮ್ ಮಾಡೋದು, ಇವಾಗ ಇವ್ರು ಹುಡ್ಕೋದು ಅಂದ್ರೆ ಎಲ್ಲರ ಹತ್ರ ಹೇಳ್ತಾರೆ ಒಂದು ಒಂದಲ್ಲ ಒಂದ್ ರೀತಿ ಏನಾಗಿದ್ದಾರೆ ಸಾಲ ಇರ್ತಾರೆ ಅದರ ಯಾವಾಗ ಸತ್ಯಕ್ಕೆ ಬರೋಕ್ಕಿಂತ ಮುಂಚೆ. ಸೊ ಆ ಸಂದರ್ಭದಲ್ಲಿ ನಾವು ಕಾನ್ಸಿಗ್ರೇಷನ್ ಮಾಡ್ಕೊಳಕ್ಕಿಂತ ಮುಂಚೆ ಎಲ್ಲ ಹಳೆ ವಿಚಾರಗಳನ್ನ ಕ್ಲೀನ್ ಆಗಿ ಎಲ್ಲ ಸೆಟ್ಲ್ಮೆಂಟ್ ಮಾಡ್ಕೊಂಡು ದೇವ್ರ ಬರ್ಬೇಕಾ ಅಥವಾ ಏನ್ ಮಾಡ್ಬೇಕು, ಈ ಪ್ರಶ್ನೆ ನೋಡಿ ಬ್ರದರ್ ಅಸಲು ಉತ್ತರ ಏನ್ ಕೊಡ್ತಾರೆ ನೋಡೋಣ. ಅದಕ್ಕಿಂತ ಮುಂಚೆ ನಿಮ್ ಒಪಿನಿಯನ್ ಹೇಳ್ರಿ, ನಿಮ್ಗೆ ಏನಿಸ್ತಾರೆ ನಾವು ಕಾನ್ಸಿಗ್ರೇಷನ್ ಮಾಡ್ಕೊಳಕ್ಕಿಂತ ಮುಂಚೆ ನಮ್ದು ಹಳೆ ಎಲ್ಲ ಲೆಕ್ಕ ಚುಕ್ತ ಮಾಡ್ಕೊಂಡು ಬರ್ಬೇಕಾ, ನಿಮ್ಗೆ ಏನಿಸ್ತದೆ ಹೇಳ್ರಿ? ಇಲ್ಲ ಬ್ರದರ್, ಹಾಗೆ ಮಾಡಕ್ ಆಗಲ್ಲ, ಯಾಕಂದ್ರೆ ಜೂನ್ ಪೂರ್ತ ದುಡ್ದು ಸ್ಯಾಲರಿ ಹೋದ್ರು ಸಾಲ ಬಗೆಹರಿದಂತ ಸಾಲ ಭಾರತದಲ್ಲಿ ಇದಾರೆ, ಅಂತವ್ರು ಹೇಗ್ ಮಾಡ್ಬೇಕು, ಹಾಗಂದ್ರೆ ಅವ್ರು ಯಾರು ಬರ್ಬಾರ್ದು ಅನ್ನ ಅರ್ಥ ಬರ್ತದೆ. ಹಾಗಾಗಿ ಇದು ಅದು ಮುಖ್ಯವಾಗಿ ಕಾಣೋದಿಲ್ಲ ಬ್ರದರ್ ಇಲ್ಲಿ. ಓಕೆ, ರೇಷ್ಮಾ ಸಿಸ್ಟರ್ ಹೇಳಿ. ರವಿ ಬ್ರದರ್, ನಿಮ್ದೇನೋ ಒಪಿನಿಯನ್ ಇದೆಯಾ? ಬ್ರದರ್ ಅಲ್ಲಿ ಹೇಳ್ತಾ ಇರೋದು ಅವ್ರು ಕಾಣಿಕೆ ಕೊಡ್ಬೇಕಾದ್ರೆ ನಿಮ್ ಮನ್ಸನ್ನ ನಿರ್ಮಲ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದಾರೆ ಅಲ್ವಾ ಬ್ರದರ್? ಅಂದ್ರೆ ನೀನು ನಿನ್ ಮನ್ಸಲ್ಲಿ ಆತರದ್ ಏನಾದ್ರು ಇದ್ರೆ ಅವ್ರ ಹತ್ರ ಒಪ್ಪಂದ ಮಾಡ್ಕೋ, ಅವ್ರ ಜೊತೆಗೆ ಒಂದಾಗು ಅಂತ ಹೇಳ್ತಾ ಇದಾರೆ, ಹೊರತು ನೀನು ಬಂದ್ಬಿಟ್ಟು ಕಾಣಿಕೆ ಕೊಟ್ಬಿಟ್ಟು ಇದ್ ಮಾಡ್ಬಿಟ್ಟು ಕಾಣಿಕೆ ಕೊಡು ಅಂತ ಹೇಳ್ತಾ ಇಲ್ವಲ್ಲ. ಅಂದ್ರೆ ಮನ್ಸಲ್ಲಿ ಏನು ಇಟ್ಕೊಳ್ಬಾರ್ದು, ನಿನ್ ಮನ್ಸು ಶುದ್ಧವಾಗಿರ್ಬೇಕು. ನೀನ್ ಅಲ್ಲಿ ನಿನ್ ಸಹೋದರ ಮೇಲೆ ಎಲ್ಲ ಇಟ್ಕೊಂಡ್ಬಿಟ್ಟು ಇಲ್ಲಿ ಬಂದು ನನ್ ಕಾಣಿಕೆ ಕೊಡೋದು ನನ್ನ ಹತ್ರ ಬರೋದು ಅಲ್ಲ ಅಂತ ಹೇಳ್ತಾ ಇದಾರ ಅಂತ. ಆತ್ಮಿಕ ವಿಷಯದ ಬಗ್ಗೆ ಹೇಳ್ತಾ ಇದಾರೆ ಅವರು, ಲೌಕಿಕ ವಿಷಯದ ಬಗ್ಗೆ ಅಲ್ಲ ಅಂತ ನನ್ಗೆ ಅನಿಸ್ತಾ ಇತ್ತು. ಯಾಕಂದ್ರೆ ಸಹೋದರರ ಮೇಲೆ ಏನಾದ್ರೂ ನಿಮ್ಗೆ ದ್ವೇಷ ಇದ್ರೆ ಮೊದಲೋಗಿ ಅವ್ರ ಜೊತೆಗೆ ಒಂದಾಗಿ ಬಂದು ಕಾಣಿಕೆ ಹಾಕು ಅಂದ್ರೆ ಅದು ಆತ್ಮಿಕ ವಿಷಯ, ಆತ್ಮಕ್ಕೆ ಸಂಬಂಧಪಟ್ಟಿದ್ದು. ಇದು ನಾವೇನು ನಮ್ಗೆ ಅಂತ್ಯ ದಿವಸಗಳಾಗ ನಾವು ಕುಟುಂಬಕ್ಕೆ ತಯಾರಿ ಮಾಡೋದೆಲ್ಲ ಲೌಕಿಕ ವಿಷಯಕ್ಕೆ ಸಂಬಂಧಪಟ್ಟಿದ್ದು. ಅದಕ್ಕೆ ನನಗ ಅನಿಸ್ತತಿ ಇಲ್ಲಿ ಆತ್ಮಿಕವಾಗಿ ನಾವು ಏನಾದ್ರೂ ಇದ್ರೆ ಅಂತವನ್ನ ಸರಿ ಮಾಡ್ಕೊಂಡು ದೇವ್ರ ಹತ್ರ ಬರ್ಬೇಕಂತ ನನ್ಗ ಅನಿಸ್ತಾ ಇದೆ. ಸರ್, ಒಂದು ಕೆಲವೊಂದು ರೆಸ್ಪಾನ್ಸಿಬಿಲಿಟಿ ಇರ್ಲೇಬೇಕು ಬ್ರದರ್ ಪ್ರತಿಯೊಬ್ಬ ಮನುಷ್ಯನ್ಗೂ. ಸೊ ಆತ್ಮಿಕದು ಆಗ್ಲಿ ಆಗ್ಲಿ ಲೌಕಿಕವಾಗಿ ಆಗ್ಲಿ ಅದಿದ್ರೇನೆ ಸೊ ನಾವು ಕರೆಕ್ಟ್ ಆಗಿ ಹೋಗಕ್ ಸಾಧ್ಯ ಆಗುತ್ತೆ. ರೆಸ್ಪಾನ್ಸಿಬಿಲಿಟಿ ಲಿಟಲ್ ಬಿಟ್ ಆಗಿ ನಾವು ತಗೋಬೇಕು ಅಷ್ಟೇ ಬ್ರದರ್. ಓಕೆ, ಜೋಸೆಫ್ ಸರ್ ನಿಮ್ಮ ಒಪಿನಿಯನ್ ಇದೆಯಾ?
ಜೋಸೆಫ್ தமிழ் சொல்லட்டுங்களா சொல்லுங்க ஹலோ பிரதர் கேட்டா இதா கேட்டு ஏழு பிரதர் தமிழ்ல சொல்லுங்க பிரதர் இங்க வந்துட்டு சகோதரோட ஒரு வழக்கு எதனா ஒரு பிரச்சனை என்ன ஃபர்ஸ்ட் அதை வந்துட்டு சரி பண்ணி அப்புறமா உன்னுடைய காணிக்கை செலுத்துன்னு வசனத்துல இருக்குது அப்படி பார்க்கும்போது நம்ம சகோதர மத்தியில எதனா ஒரு கருத்து வேறுபாடு இருந்தா ஃபர்ஸ்ட் அதை நம்ம சரி செஞ்சுக்கின்னு அப்புறமா தேவனுக்கு பலி செஞ்சு அது வந்து அந்த ஒரு பலி வந்துட்டு சுகந்த வாசனையா தேவனுக்கு இருக்கும் அப்படின்றது இது பிரதர் ஓகே தேங்க்யூ பிரதர் சரி பிரபாஷ் நீங்க ஒப்பீனியன் இந்தியா ಸಾಲ ಎಲ್ಲ ಇರುತ್ತೆ ಬ್ರದ ಅದು ಲೌಕಿಕವಾಗಿರೋದು ಅದೇನ್ ಮಾಡಕ್ ಆಗೋದಿಲ್ಲ ನಾವು ದೇವ್ರ ಹತ್ರ ಹಾಗೆ ಬಂದು ನಾವು ದೀಕ್ಷಾ ಸ್ನಾನ ತಕೊಂಡು ಆಮೇಲೆ ನಮ್ಮನ್ನ ನಾವು ಸರಿ ಮಾಡ್ಕೊಬೋದು ಸಾಲ ಮೊದ್ಲೇ ಮಾಡ್ಬಿಟ್ಟಿರ್ತೀವಲ್ಲ ಬ್ರದ ನಾವು ಹೇಳಿ ಕ್ಷಮಾಪಣೆ ಕೇಳಿ ಅದು ಸಂಧಾನ ಮಾಡ್ಕೊಂಡ್ಬಿಟ್ಟು ಆಮೇಲೆ ಬಂದು ಕಾಣಿಕೆ ಹಾಕುವಂತ ರೀತಿಯಲ್ಲಿ ಹೇಳ್ತಾರೆ ಅಂತ ಅನ್ಕೊಂಡಿದ್ದೀನಿ ಓಕೆ ಥ್ಯಾಂಕ್ ಯು ಬ್ರದರ್ ಸರಿ ಇವಾಗ ನಮ್ಮ ಬ್ರದರ್ ಅಸಲ್ ಏನಂತ ನೋಡೋಣ ಅದರ ಓದನೆ ಇವಾಗ ಕೇಳೋಣ No, I would not understand that to be the meaning of it. ನೋಡ್ರ ಫಸ್ಟ್ ಹೇಳಿದ್ರೆ ಅಸಲ್ ಏನಂತಂದ್ರೆ ಇಲ್ಲ ಸಹೋದರ ಆ ವಚನದ ಅರ್ಥ ಏನಲ್ಲ ನೀವ್ ಹೇಳೋ ರೀತಿಯಲ್ಲಿ ಅಲ್ಲ ಅಂತ ಫಸ್ಟ್ ಏನ್ ಮಾಡ್ರಿ ಹೇಳ್ತಾರೆ ಅದಕ್ಕೆ ನೀವೆಲ್ಲ ಕರೆಕ್ಟ್ ಆಗಿ ಹೇಳಿದ್ರಿ ಎಷ್ಟೋ ಜನ ಅದರ ಅದು ಬಂದ್ಬಿಟ್ಟು ಒಂದು ಲೌಕಿಕವಾಗಿ ಅಂತ ವಿಚಾರದ ಬಗ್ಗೆ ಏನ್ ಮಾಡಕ್ ಹೋಗ್ತಲ್ಲ ಅಲ್ಲಿ ಅಲ್ಲಿ ಹೇಳಕ್ ಹೋಗ್ತಲ್ಲ ಅದು ಬದಲಾಗಿ ನಮ್ಮ ಒಂದು ಏನ್ರಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ನಮ್ಮ ಮನಸ್ಸಲ್ಲಿ ಬೆರೆಯೋ ಬಗ್ಗೆ ಏನಂತ ಒಂದು ಕೊರತೆಗಳ ಬಗ್ಗೆ ಏನ್ ಮಾಡ್ತದ ಅಲ್ಲಿ ಹೇಳ್ತಾರ ಅದು ಇದ್ರೂ ಕೂಡ ನೆಕ್ಸ್ಟ್ ಏನ್ ಮಾಡಿದ್ರೆ ಆ ಸಹೋದರನಿಗೆ ಒಂದು ಪ್ರಶ್ನೆ ಇದೆ ಏನ್ ಮುಖ್ಯವಾದ ಪ್ರಶ್ನೆ ಅಂದ್ರ ಆ ಸಹೋದರ ಯಾರಾಗ ಕೇಳಿರಂತ ಪ್ರಶ್ನೆನ ನೀವು ತಪ್ಪಾಗಿ ಕೇಳಿದ್ರಂತ ಬ್ರದರ್ ಹೆಸರು ಹೇಳ್ತೀರಾ ನಂಗೆ ನಿಲ್ಸ್ತೀರಾ ಅವ್ರಿಗೆ ಮೇನ್ ಕ್ವೇರಿ ಏನಿದೆ ಅಂದ್ರೆ ಅವ್ರಿಗೆ ಏನಿತ್ತು ಮನಸ್ಸಲ್ಲಿ ಕೊರತೆ ನಾನೇನೋ ಸಲ ಮಾಡ್ಕೊಂಡ್ಬಿದ್ದೀನಿ ನಾನ್ ದೇವ್ರ ಹತ್ರಕ್ಕೆ ಒಪ್ಪಿಸ್ಕೊಬೇಕಾದ್ರೆ ಅಥವಾ ನಾನ್ ನೆಕ್ಸ್ಟ್ ನೂತನ ಸೃಷ್ಟಿ ಆಗ್ಬೇಕಾದ್ರೆ ನಂದು ಹಳೆ ಸಾಲ ಎಲ್ಲ ತೀರ್ಸ್ಕೊಂಡು ನಾನು ಶುದ್ಧವಾಗಿ ದೇವ್ರ ಹತ್ರ ಬರ್ಬೇಕಾ ಅಂತ ಒಂದು ಪ್ರಶ್ನೆ ಅರ್ಥ ಇದ್ರ ಪಾಯಿಂಟ್ ಪ್ರಶ್ನೆ ಅರ್ಥ ಇದ್ರ ಎಲ್ಲರೂ ಬಂದ್ರ ಅದಕ್ಕೆ ಈ ಪ್ರಶ್ನೆಗೆ ಏನು ಉತ್ತರ ಅಂತ ನೋಡೋಣ ಇವಾಗ ಕಾಂಟೆಕ್ಸ್ಟ್ ವಚನ ಇದೆ ಇರ್ಲಿ ಅದು ಅದರ ಅದು ನೀವೆಲ್ಲ ಹೇಳೋ ರೀತಿಯಲ್ಲಿ ನಾವು ನಮ್ಮ ಸಹೋದರಗಳ ವಿರುದ್ಧವಾಗಿ ಏನಾದ್ರು ಮನಸ್ತಾಪಗಳಿತ್ತು ಅಂದ್ರೆ ಫಸ್ಟ್ ಅದನ್ನ ಸರಿ ಮಾಡ್ಕೊಂಡು ದೇವ್ರ ಕೃಪಾಸ ಅಂತ ಮುಂದೆ ಬರ್ಬೇಕು ಅವಾಗ ದೇವ್ರ ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಕೇಳ್ತಾರೆ ಅಂದ್ರೆ ಹಂಗಿರ್ಬೇಕು ಅಂದ್ರೆ ಇವಾಗ ಈ ನೆಕ್ಸ್ಟ್ ಪ್ರಶ್ನೆ ಏನು ಅಂದ್ರೆ ನಮ್ ಸಾಲ ಎಲ್ಲ ತಿಳಿಸ್ಕೊಂಡು ನಾನು ನೆಕ್ಸ್ಟ್ ದೇವ್ರ ಹತ್ರ ಬರ್ಬೇಕಂತಂದ್ರೆ ಹಂಗ ಮಾಡ್ದಾ ಕೂತ್ಕೊಂಡಿದ್ರೆ ಕೂತೇ ಇರ್ಬೇಕಾಯ್ತದೆ ಅದರ ಯಾಕೆಂದ್ರೆ ಸೇತಾನ ಏನ್ ಮಾಡ್ತಾರೆ ಅಂದ್ರೆ ಯಾರೋ ಒಬ್ರು ದೇವ್ರ ಮಕ್ಕಳುಗಳನ್ನ ಅಂದ್ರೆ ದೇವ್ರ ಹತ್ರಕ್ಕೆ ಬರದಿ ರೀತಿಯಲ್ಲಿ ತಡೆಯೋದೇ ಯಾರ ಕೆಲ್ಸಪ್ಪ ಅಂತಂದ್ರೆ ಸೇತಾನ ಕೆಲಸ ಎಷ್ಟೆಲ್ಲ ಹತ್ರ ಅಷ್ಟೆಲ್ಲ ಕುತಂತ್ರ ಮಾಡಿ ನಮ್ನ ಏನ್ ಮಾಡ್ತಾರೆ ಅಲ್ಲಿ ನಮ್ಮ ಸತ್ಯದ ದೂರಕ್ಕೆ ಏನ್ ಮಾಡ್ತಾರೆ ಹೇಳಿದ ಯಾರ ಕೆಲಸ ಅಂದ್ರೆ ಅವ್ನ ಕೆಲಸ ಅದಕ್ಕೆ ಏನ್ ಮಾಡ್ತಾನೆ ಬೈಬಲ್ ಏನ್ ಹೇಳ್ತಾರೆ ಗರ್ಜಿಸುವ ಸಿಂಹದ ರೂಪ ಒಂದು ಉಪಾಧಿಯಲ್ಲಿ ಯಾರನ್ನ ನುಂಗಲಿ ಅಂತ ಏನ್ ಮಾಡ್ತಾನೆ ಸೇತಾನ ಕಾಯ್ತಾ ಇದ್ದಾನೆ ಅಂತ ಹೇಳ್ತಾರೆ ಏನ್ ಮೀನಿಂಗ್ ಸೇತಾನ ಗರ್ಜಿಸಿ ಭಯ ಪಡಿಸಿ ಹೆದರಿಕೆ ಪಡಿಸಿ ಏನ್ ಮಾಡ್ತಾನೆ ನಮ್ಮನ್ನ ಸತ್ಯದಿಂದ ಏನ್ ಮಾಡ್ತಾರೆ ಆದಷ್ಟು ದೂರಕ್ಕೆ ಸರಿ ಇವಾಗ ದೇವ್ರ ಮಕ್ಳು ಹೆಂಗಿರ್ಬೇಕು ಈ ವಿಚಾರದಲ್ಲಿ ಇದನ್ನ ಏನ್ ಮಾಡಕ್ ಇವಾಗ ಇದನ್ನ ಫೈಟ್ ಮಾಡಿ ಟ್ಯಾಕಲ್ ಮಾಡೋದು ನೋಡಿ ಅದಕ್ಕೆ ಬ್ರದರ್ ಅಸಲ್ ಸಜೆಷನ್ಸ್ ಕೊಡ್ತಾರೆ ನೋಡಿ ಹೆಂಗೆ ಸಜೆಷನ್ಸ್ ಕೊಡ್ತಾರೆ ಏನ್ ಏನ್ ಕೊಡ್ತಾರೆ ಅಭಿಪ್ರಾಯಗಳ ಅಂತ ನೋಡೋಣ If you are owning her neighbor, a neighbor something, if you borrowed it or had credit from him, something that was a bargain, and you did not divide him, deceive him, he was talking his changes when he gave that credit or made the loan. I am not encouraging any of you to get credit, but I am reminding you of the scripture. Oh, no man, I would rather live on potatoes and salt than
go into depth if you ಅದಕ್ಕೆ ಫಸ್ಟ್ ಏನ್ ಹೇಳ್ತಾರೆ ಅಂತಂದ್ರೆ ಏನ್ರಿ ನಮ್ಮ ಒಂದು ಅಂದ್ರೆ ಒಂದು ಸಾಲ ಆಗಿಲ್ಲ ನಾವು ಮಾಡಿದ ಒಂದು ಪಕ್ಷದಲ್ಲಿ ಏನಪ್ಪ ಮೀನಿಂಗ್ ಅಂದ್ರೆ ಸಾಲ ಕೊಟ್ಟವಾಗ ಚೆನ್ನಾಗಿ ಗೊತ್ತಿದೆ ಇವ್ರು ಸಾಲ ಕೇಳ್ತಾರೋ ಅನ್ನೋ ಅವಶ್ಯಕತೆ ಇದೆ ಅಂತ ಅಂತಂದ್ರೆ ಹಾಗಾದ್ರೆ ಏನಪ್ಪ ಮೀನಿಂಗ್ ಅಂದ್ರೆ ಇನ್ನೊಂದು ಇಂಡೈರೆಕ್ಟ್ ಆಂಗಲ್ ನೋಡ್ಬೇಕಾದ್ರೆ ಖಂಡಿತವಾಗೂ ಸಾಲನ 100% ಸರಿಯಾಗಿ ತಿಳಿಸೋದಕ್ಕೆ ಏನಾಗಲ್ಲ ಆಗಲ್ಲ ಅಂತ ತಂದೆ ಕಷ್ಟದಲ್ಲಿದ್ದಾರೆ ಕಷ್ಟದಲ್ಲಿರೋದನ್ನ ಏನ್ ಮಾಡ್ತಾರೆ ಇವಾಗ ಸಾಲನ ಇಸ್ಕೊಂತಾರೆ ಅಂತ ಅಂತ ಅಭಿಪ್ರಾಯ ಅಂದ ಯಾರು ದುಡ್ಡು ಕೊಟ್ಟವರೋ ರಿಸ್ಕ್ ಏನಾಗಿದೆ ಚೆನ್ನಾಗಿ ಗೊತ್ತಿದೆ ಅದ್ರ ಅದಕ್ಕೆ ನೋಡ್ಬೇಕು ಲೋಕದಲ್ಲಿ ಬ್ಯಾಂಕ್ ಎಲ್ಲ ಸಾಲ ಕೊಡ್ಬೇಕು ಏನ್ ಮಾಡ್ತಾರೆ ಫಸ್ಟ್ ಶ್ಯೂರಿಟಿ ಕೇಳ್ತಾರೆ ಅವ್ರ ಅಥವಾ ಅದ್ಗೆ ಒತ್ತೆ ಏನಿಡ್ತೀರಾ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಕೇಳ್ತಾ ಇದ್ರೆ ಆ ಒತ್ತೆ ಇಟ್ಟಿದ್ಮೇಲೆನೆ ಏನ್ ಮಾಡೋದು ಅಲ್ಲಿ ಅಮೌಂಟ್ ರಿಲೀಸ್ ಮಾಡೋದು ಹಂಗಿರ್ಬೇಕಾರೆ ಏನಂತ ಮೀನಿಂಗ್ ಅಂದ್ರೆ ಯಾರ ಹತ್ರ ನೀವು ದುಡ್ಡು ಇಸ್ಕೊಳ್ತೀರೋ ಹಂಗೇನ್ ಗೊತ್ತು ದುಡ್ಡಿನ ಒಂದು ಜವಾಬ್ದಾರಿ ಅಂತ ಏನಾಗಿದೆ ಗೊತ್ತಿದೆ ಹಂಗಿರ್ಬೇಕಾರೆ ದೇವರ ಮಕ್ಳು ಏನ್ ಮಾಡ್ಬೇಕಂದ್ರೆ ಆದಷ್ಟು ಸಾಲ ಮಾಡ್ಕೊಡಕ್ ಹೋಗ್ಬಾರ್ದು ಅಂತ ಹೇಳ್ತಾ ಇದಾರ ಆದಷ್ಟು ಸಾಲದ ಏನಾಗಿರ್ಬೇಕು ದೂರ ಇರ್ಬೇಕು ಅಂತ ಹೇಳ್ತಾರೆ ಮತ್ತೆ ನಾವು ಜೀವನ ಹೆಂಗ್ ಸಾಕ್ಸೋದು ಅಂತ ಹೇಳ್ತಾರೆ ಅಂದ್ರೆ ನಿಮ್ಗೆ ಏನಂದ್ರೆ ಅವ್ರ ಇಂಗ್ಲಿಷ್ ಭಾಷೆ ಇರ್ತಾರೆ ಫಾರಿನ್ ಲ್ಯಾಂಗ್ವೇಜ್ ಅಲ್ಲಿ ಏನ್ ಹೇಳ್ತಾರೆ ಐ ವುಡ್ ರಾದರ್ ಲೀವ್ ಒನ್ ಪೊಟೇಟೋಸ್ ಇನ್ ಸಾಲ್ಟ್ ದನ್ ಟು ಗೋ ಇನ್ ಟು ಡೆಪ್ತ್ ಅಂತ ಹೇಳ್ತಾರೆ ಏನಂದ್ರೆ ಪೊಟೇಟೋ ಅನ್ ಸಾಲ್ಟ್ ಅಂತಾರೆ ಆ ಫಾರಿನ್ ಎಲ್ಲ ತಿನ್ನೋದು ಏನ್ ಗೊತ್ತಾ ಬ್ರೆಡ್ ಆಲೂಗಡ್ಡೆ ಪೆಪ್ಪರ್ ಇದೇ ಮೇನ್ ಫುಡ್ ಆಮೇಲೆ ಫಾರಿನ್ ಎಲ್ಲ ಏನಂತ ಒಂದೇ ಮೇನ್ ಸ್ಟಫ್ ಅಂದ್ರ ನಮ್ ತರ ಅನ್ನ ಸಾಂಬಾರು ಕಾಯಿ ಪಲ್ಯ ಬಿರಿಯಾನಿ ಅದರ ಒಂದ್ 12-19 ಐಟಮ್ ಗಳಲ್ಲಿ ಯಾರ ಹತ್ರ ಇಲ್ವೇ ಇಲ್ಲ ಅಲ್ಲಿ ಎಲ್ಲರೂ ಯಾರು ಬರೀ ಬ್ರೆಡ್ ಬಟರ್ ಬೆಟರ್ ಜಾಮ್ ಅದರ ಮಿಲ್ಕ್ ಜ್ಯೂಸ್ ಫ್ರೂಟ್ಸ್ ಇಷ್ಟೇ ಅದ್ರ ಅದಕ್ಕೆ ಹೇಳ್ತಾರೆ ಬಿಡ್ತಾರೆ ಸಲ ನಿಮ್ಮ ಹತ್ರ ಇಷ್ಟೊಂದೆಲ್ಲ ಏನ್ ಆಶೀರ್ವಾದ ಇಲ್ಲ ಅಂತಂದ್ರು ದೇವ್ ನಿಮ್ಗೆ ಎಷ್ಟೆಲ್ಲ ಕಷ್ಟ ಇರೋದ್ರಿಂದ ಆದಷ್ಟು ನೀವೇನ್ ಮಾಡಿ ಸಿಂಪಲ್ ಲೈಫ್ ಸ್ಟೈಲ್ ನೀವು ಫಾಲೋ ಮಾಡಿ ನಿಮ್ಗೆ ಕೈಗೂ ಬಾಯಿಗೂ ಆಹಾರ ಇದೆಯಾ ಅನ್ನ ಸಾಂಬಾರ್ ಇದೆಯಾ ಅದರಲ್ಲೇ ತೃಪ್ತಿಯಾಗಿದೆ ಅಂತ ಹೇಳ್ತಾರೆ ಅದಕ್ಕೆ ನೆಕ್ಸ್ಟ್ ಹೇಳ್ಬೇಕಂತಾರೆ ಸಾಲ ಮುಳುಗೋದಕ್ಕಿಂತ ಇದು ನೀವು ಮಾಡೋದ್ ಏನ್ರಿ ಅಂತ ಹೇಳ್ತಾರೆ ನೀವು ಮಾಡೋದ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಅದ್ ನೆಕ್ಸ್ಟ್ ಹೇಳ್ತಾರೆ ಇಫ್ ಯು ಹ್ಯಾವ್ ಸಮ್ ಮನಿ ಅಟ್ ಹೋಮ್ ಆರ್ ಇನ್ ದ ಬ್ಯಾಂಕ್ ಅಂಡ್ ಮೆರಲಿ ನೀಡೆಡ್ ಸಮಥಿಂಗ್ ಫಾರ್ ಟೆಂಪರರಿ ನೀಡ್ಸ್ ದಟ್ ವುಡ್ ನಾಟ್ ಬಿ ಬೋರಿಂಗ್ ಬಟ್ ಮೆರಲಿ ಅನ್ ಅಕಾಮಿಡೇಷನ್ ಅಂಡ್ ಯು ವುಡ್ ರಿಟರ್ನ್ ದ ಮನಿ ಆಸ್ ಸೂನ್ ಆಸ್ ಯು ಕುಡ್ ಗೆಟ್ ಟು ಯುವರ್ ಬ್ಯಾಂಕ್ ಬುಕ್ ಅಂತ ಹೇಳ್ತಾರೆ ಅದಕ್ಕೆ ನೆಕ್ಸ್ಟ್ ಇನ್ನೊಂದು ಹೇಳ್ತಾರೆ ನೋಡಪ್ಪ ಇವಾಗ ಏನೋ ಬ್ಯಾಂಕ್ ಅಲ್ಲಿ ಅಮೌಂಟ್ ಇದೆ ಮತ್ತೆ ಯಾರ ಹತ್ರ ಒಂದು ಕೈ ಕಾಸು ಅಂತ ಅಂದ್ಬಿಟ್ಟು ಸ್ವಲ್ಪ ತೀಸ್ಕೊಂತೀರಾ ಅದ್ ಇಸ್ಕೊಂಡಾಗ ಏನ್ ತೀಸ್ಕೊಂತೀರಾ ಒಂದ್ ಟೆಂಪ್ರರಿ ಬೇಸಿಸ್ ಮೇಲೆ ಅದರ ಈ ಅಮೌಂಟ್ ವಿಡ್ರಾ ಮಾಡಕ್ ಆಗ್ತಾ ಇಲ್ಲ ಅದಿಂದ ಏನ್ ಮಾಡಿ ಸ್ವಲ್ಪ ನಮ್ಗೆ ಕಾಸು ಕೊಡಿ ಬೆಳಿಗ್ಗೆ ಏನ್ ಮಾಡ್ತೀನಿ ವಿಡ್ರಾ ಮಾಡ್ಕೊಡ್ತೀನಿ ಅದು ಸತ್ಯವಾಗಿರ್ಬೇಕು ಸತ್ಯವಾಗಿದ್ದೆ ಈ ತರ ಮಾಡೋದೇನಲ್ಲ ಇದು ಸಾಲ ಅಲ್ಲ ಅದೇ ಕೈನ ಬೀಸ್ಕೊಳೋದು ಅಂತ ಹೇಳ್ತಾರೆ ಎಕ್ಸಾಂಪಲ್ ನೋಡ್ಬೇಕಾದ್ರೆ ಮನೇಲಿ ಏನ್ ಮಾಡ್ತೀರಿ ಮನೆ ಸಂಸಾರಿಸೋದಕ್ಕೆ ಅಂತ ಅಂದ್ಬಿಟ್ಟು ಹೆಂಗಸರಿಗೆ ಏನ್ ಮಾಡ್ತೀರಿ ಇಷ್ಟು ಅಮೌಂಟ್ ಅಂತ ಕೊಟ್ಟಿರ್ತೀರಿ ಅವಾಗ ಏನ್ ಮಾಡ್ತೀರಿ ಗಂಡಸ್ ಹತ್ರ ದುಡ್ಡು ಖಾಲಿ ಆಗ್ಬೇಕಾದ್ರೆ ಏನ್ ಮಾಡ್ತಾರೆ 100 rupees ಕೊಡಿ ವಾಪಸ್ ಕೊಡ್ತೀರಿ ಅಂತ ಹೇಳ್ತಾರೆ ಅವಾಗ ಏನ್ ಮೀನಿಂಗ್ ಅದು ಸಾಲ ಅಲ್ಲ ಏನ್ರಿ ಅದು ಒಂದು ಕೈಯಿಂದ ತೊಗೊಂಡ ವಿಚಾರ ಅದೇ ತರ ಎಲ್ಲ ಊರಿಗೆ ಹೋಗ್ಬೇಕಾದ್ರೆ ನಮ್ಮ ತ ಒಂದು ಶಾರ್ಟೇಜ್ ದುಡ್ಡು ಬರ್ಬೇಕಾದ್ರೆ ಬ್ರದರ್ ಒಂದು 100 rupees ಕೊಡಿಬಿಟ್ಟು ಬಸ್ ಚಾರ್ಜ್ಗೆ ಅಂತ ಕೇಳಿದಲ್ಲ ದಟ್ ಈಸ್ ನಾಟ್ ಸಾಲ ಅದ್ರ ಅದನ್ನ ನಾವೇನ್ರಿ ಒಂದ್ ರೀತಿಲಿ ಹೆಲ್ಪ್ ಕೇಳಂತ ರೀತಿಯಲ್ಲಿ ಅದ್ರ ಅದಕ್ಕೆ ಏನ್ರಿ ಈ ತರ ಏನಾರ ಇತ್ತು ಅಂತಂದ್ರೆ ಏನ್ರಿ ನೀವೇನ್ ಮಾಡಿ ಇದನ್ನು ಕೂಡ ಆದಷ್ಟು ಏನ್ ಮಾಡಿರ್ತೀನಿ ಅದನ್ನು ಕೂಡ ಅವಾಯ್ಡ್ ಮಾಡಿ ಅಂತ ಹೇಳ್ತಾರೆ ಅದಕ್ಕೆ ಏನ್ ಹೇಳ್ತಾರೆ ಬಟ್ ಟು ಗೋಯಿಂಗ್ ಟು ಡೆಪ್ ಐ ವುಡ್ ಅಡ್ವೈಸ್ ಅಟ್ ಆಲ್ ದ ಲಾಟ್ ಪೀಪಲ್ ಅವಾಯ್ಡ್ ಇಟ್ ಬಟ್ ಇಫ್ ಯು ವೇರ್ ಇನ್ ಡೆಪ್ತ್ ಕಾಂಟ್ರರಿ ಟು ಯುವರ್ ವಿಲ್ ಇಟ್ ವುಡ್ ಮೀನ್ ದಟ್ ಯು ಕುಡ್ ನಾಟ್ ಕಮ್ ಟು ದ ಹೆವನ್ಲಿ ಫಾದರ್ ಬಿಕಾಸ್ ಯು ಓಡ್ ಸಮ್ ಮನಿ ಇನ್ ಕಮಿಂಗ್ ಟು ಗಾಡ್ಸ್ ಥ್ರೋನ್ ಯು ಮೈಟ್ ಹ್ಯಾವ್ ಟು ಮೇಕ್ ಅಪಾಲಜೀಸ್ ಫಾರ್ ಬೀಯಿಂಗ್ ಇನ್ ಡೆಪ್ತ್ ಅಂಡ್ ಮೈಟ್ ಹ್ಯಾವ್ ಟು ಪ್ರಾಮಿಸ್ ದಟ್ ಯು ವುಡ್ ಟ್ರೈ ಟು ಲರ್ನ್ ಎ ಗುಡ್ ಲೆಸನ್ ಫ್ರಮ್ ದ ಎಕ್ಸ್ಪೀರಿಯನ್ಸ್ ಬಟ್ ಐ ಡು ನಾಟ್ ಅಂಡರ್ಸ್ಟ್ಯಾಂಡ್ ದ ಲಾರ್ಡ್ ವುಡ್ ಬಿ ಹಿಂಡ್ರಿಂಗ್ ಅಸ್ ಫ್ರಮ್ ಕಮಿಂಗ್ ಟು ದ ಥ್ರೋನ್ ಆಫ್ ಗ್ರೇಸ್ ಅಂಡ್ ಇಫ್ ಬೈ ಹಿಸ್ ಪ್ರೊವಿಡೆನ್ಸ್ ವಿ ವೇರ್ ಬ್ಲೆಸ್ಡ್ ವಿತ್ ಹೆಲ್ತ್ ಅಂಡ್ ಆಪರ್ಚುನಿಟಿ ಹೂ ವಿ ವುಡ್ ವರ್ಕ್ ಅಂಡ್ ಪೇ ಆಫ್ ದ ಡೆಪ್ತ್ ಅದೇ ಹೇಳ್ತಾರೆ ಅಂತಂದ್ರೆ ಏನ್ರಿ ಇದು ಒಂದು ಹಿಂಗ್ ಇಲ್ದಿರ ಪಕ್ಷದಲ್ಲಿ ನಿಮ್ಗೆ ಗೊತ್ತಿಲ್ದಿರ ಅಥವಾ ಏನೋ ಕಷ್ಟ ಸಿಕ್ಕಾಕೊಂಡು ನೀವು ಸಲ ಮಾಡ್ಕೊಂಡಿದ್ರಿ ಅಂತಂದ್ರೆ ನೀವೇನ್ ಮಾಡಿ ಅಂತ ಹೇಳ್ತಾರೆ ಇದು ದೇವತೆಗೆ ಬರೋದು ಅಡಚಣೆ ಮಾಡೋದ್ ಬೇಕಾಗಿಲ್ಲ ನಿಮ್ಮ ಒಂದು ಏನ್ರಿ ಮನ್ಸ್ನ ದೇವತೆ ಬಿಚ್ಚಿ ಏನ್ ಮಾಡಿ ನೀವು ಆಗಿರೋಂತ ತಪ್ಪುಗಳನ್ನ ದೇವತೆ ಹೇಳಿ ಅದನ್ನ ತಿದ್ದುಪಡಿಸೋಕೆ ಅಥವಾ ಅದನ್ನ ಸರಿಪಡಿಸೋದಕ್ಕೆ ದೇವತೆ ಮಾಡಿ ನೀವು ಕೃಪೆನ ಏನ್ ಮಾಡಿ ನೀವು ಕೇಳ್ಕೊಳ್ಳಿ ಅಂತ ಹೇಳ್ತಾರೆ ಈ ತರ ಇದ್ದಿ ದೇವ್ ನಿಮ್ಗೆ ಆಶೀರ್ವಾದ ಮಾಡಿ ಒಳ್ಳೆ ಆರೋಗ್ಯ ಆಶೀರ್ವಾದ ಕೊಟ್ಟಿ ಕೃಪೆ ಎಲ್ಲ ಕೊಟ್ಟಿ ನಡೆಸ್ಬೇಕಾದ್ರೆ ಆದಷ್ಟು ಏನ್ ಮಾಡಿ ನೀವು ಈ ಸಾಲಗಳನ್ನ ಫಸ್ಟ್ ಏನ್ ಮಾಡ್ಕೊಬಿಡಿ ನೀವು ತೀರ್ಸ್ಬಿಡಿ ಅಂತ ಹೇಳ್ತಾರೆ ಅಲ್ರ ಅದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತಾಂಡಿರ್ತೀನಿ ಇನ್ನೊಂದು ಎಕ್ಸಾಂಪಲ್ ಕೊಡ್ತಾರೆ ಬ್ರದರ್ ಅಸಲ್ ಏನ್ ಹೇಳ್ತಾರೆ ಅಂದ್ರೆ ಬಟ್ ಐ ಹ್ಯಾವ್ ಸಮ್ ಫ್ರೆಂಡ್ಸ್ ದಟ್ ಸೀಮ್ ಟು ಬಿ ಲ್ಯಾಕಿಂಗ್ ಇನ್ ದರ್ ಮೇಕಪ್ ಅಂಡ್ ಗೋಯಿಂಗ್ ಟು ಡೆಪ್ತ್ ವಿತ್ ದರ್ ಬ್ರದರ್ ಆರ್ ದ ನೇಬರ್
are seemingly forget all the responsibility of the death and thus bring disgrace and dishonor to the Lord's cause and in the name of a Christian. ಅದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತಾರೆ ಏನಂದ್ರೆ ಕೆಲವು ಜನ ಸೋದರಗಳೇ ಇರ್ತಾರೆ ಕೆಲವು ಜನ ಲೋಕದಲ್ಲಿ ಇರ್ಬೋದು ಅವ್ರೇನ್ ಮಾಡ್ತಾರೆ ಸಾಲ ಮಾಡಿದ್ದಾರೆ ಯಾರ್ದ ಸಾಲ ಮಾಡ್ತಾರೆ ಲೋಕದರ ಹತ್ರ ಇಲ್ಲ ಸಹೋದರ ಹತ್ರ ಏನ್ ಮಾಡಿರ್ಬೋದು ಅವ್ರ ಅವ್ರು ಸಾಲ ಮಾಡಿರ್ಬೋದು ಅವರು ಸಾಲ ಮಾಡಿ ಏನ್ ಮಾಡಿರ್ಬೋದು ಅಂತಂದ್ರೆ ಸಾಲ ತೀರಿಸಂತ ಸ್ವಲ್ಪ ಕೂಡ ಆಲೋಚನೆ ಇಲ್ಲ ಅವ್ರಲ್ಲಿ ಇರೋದೆಲ್ಲ ಕಂಪ್ಲೀಟ್ ಆಗಿ ಎಲ್ಲಾನು ಬಿಟ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ಆರಾಮಾಗಿ ಏನ್ ಮಾಡ್ತಾರೆ ಅವ್ಕೊಂಡವ್ರು ಸಾಲದ ಬಗ್ಗೆ ಚಿಂತನೆ ಇಲ್ಲದ್ರೆ ಆರಾಮಾಗಿ ಜೀವಿಸ್ತಾ ಇರ್ತಾರೆ ಈ ತರ ಮಾಡೋದು ಖಂಡಿತವಾಗೂ ಕರ್ತನ್ಗೆ ಅಂದ್ರೆ ಒಂದು ಕೆಟ್ಟ ಹೆಸರು ತರ ರೀತಿಲಿ ಅದರ ಅದ್ಕೊಂಡ್ಬೇಕ್ರೆ ಏನ್ರಿ ದೇವ್ರಿಗೆ ಏನ್ರಿ ನಾವು ಅವಮಾನ ಮಾಡೋ ರೀತಿಲಿ ಸತ್ಯ ಕೊಟ್ಟಿದ್ಮೇಲೆ ಸತ್ಯದ ಮಕ್ಳು ಏನಾಗಿರ್ಬೇಕಂದ್ರೆ ದೇವ್ರ ಮಕ್ಕಳು ನೀತಿವಂತರಾಗಿರ್ಬೇಕು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅಂದ್ರೆ ಅದ್ಗೆ ಅನೀತಿವಂತರಾಗಿ ಏನಾಗಿರ್ಬಾರ್ದು ಇರ್ಬಾರ್ದು ಅದ್ಗೆ ಅಪೋಸ್ಟಲ್ ಪೌಲ್ ಏನಂದ್ರೆ ಏನ್ರಿ ಓ ನೋ ಮ್ಯಾನ್ ಎನಿಥಿಂಗ್ ಯಾರಿಗೂ ಏನು ಸಾಲ ಏನ್ ಮಾಡಕ್ ಹೋಗ್ಬಿಡಿ ಇಟ್ಕೊಂಡ್ಬಿಡಿ ಪ್ರೀತಿ ಒಂದ್ಬಿಟ್ರೆ ಯಾವ್ದೇ ರೀತಿ ದೇವ್ರ ಮಕ್ಳು ಏನ್ ಮಾಡೋದು ಸಾಲನ ಇಟ್ಕೊಡಕ್ ಹೋಗ್ಬಿಡುತ್ತ ಆದಷ್ಟು ಏನ್ ಮಾಡಕ್ ಹೋಗಿ ಅಂತ ಹೇಳ್ತಾರೆ ಇದನ್ನೆಲ್ಲ ನೀವ್ ಏನ್ ಮಾಡಿ ಅಂತ ಹೇಳ್ತಾರೆ ನೀವು ಕ್ಲಿಯರ್ ಮಾಡ್ಬಿಟ್ಟು ಏನ್ ಮಾಡಿದ್ದೀವಿ ನೀವು ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಅದಕ್ಕೆ ಬ್ರದರ್ ರಸಲ್ ಹೇಳ್ತಾರೆ ಅಂತ ವಿಚಾರದಲ್ಲಿ ಇಂಥ ಕೇಸ್ ನ ಬ್ರದರ್ ರಸಲ್ ಹೆಂಗ್ ಹ್ಯಾಂಡಲ್ ಮಾಡೋದು ಅಂತ ಹೇಳ್ತಾರೆ ಏನ್ ಹೇಳ್ತಾರೆ ಐ ಹ್ಯಾವ್ ಸ್ಪೋಕನ್ ಟು ನಂಬರ್ ಆಫ್ ದೆಮ್ ಸಮ್ ಆಫ್ ಹೂಮ್ ಗೆಟ್ ಎ ಪ್ರಿಟಿ ಫೇರ್ ಸ್ಯಾಲರಿ ಬಟ್ ದೇ ಮೇಕ್ ನೋ ಎಫರ್ಟ್ ಟು ಪೇ ದ ಡೆಬ್ಟ್ಸ್ ಅಂಡ್ ಐ ಫೀಲ್ ದ ಲಾರ್ಡ್ ವಿಲ್ ಚಾಸ್ಟೈಸ್ ದೆಮ್ ಆರ್ ದೇ ವಿಲ್ ಲೂಸ್ ಇಟ್ ಐ ಫಿಯರ್ ದಟ್ ಇಟ್ ಈಸ್ ಎ ಡೇಂಜರಸ್ ಕಂಡೀಷನ್ ಟು ಬಿ ಇನ್ ಐ ನೋ ಎ ಮ್ಯಾನ್ who owed a considerable amount of money and the Lord allowed him to earn $100 a month but he did not see his way clear to save money how to pay his debts adiga an example kodtare nan eshto jana ittra case galu bandara antara solve madakke avarge ellarigu olle advice kottidini inna kelu janike chennage devra aashirvada madare chenago duddu bartha ide aadru kuda eshto advice madu sala tirsatta on taate enagilla ಅಲ್ಲಿಲ್ಲ ಅಂತ ಹೇಳ್ತಾರೆ ಅಂದ್ರೆ ಅದಕ್ಕೆ ಆ ಕಾಲದಲ್ಲಿ $100 ಅಂದ್ರೆ ಆ ಕಾಲದಲ್ಲಿ ಏನ್ರಿ ಸಿಕ್ಕಾಪಟ್ಟೆ ಅಮೌಂಟ್ 150 years ಬಿಫೋರ್ ಹೇಳೋದ್ ನಾನು 140 years ಬಿಫೋರ್ $100 ಏನ್ರಿ ಒಳ್ಳೆ ದುಡ್ಡು ಅಂದ್ರೆ $100 ಬಂದ್ರೆ ಏನ್ಮಾಡಂತ ಸಾಲ ತೀರ್ಸಂತ ತಾಟೆ ಇಲ್ವಂತೆ ಎಲ್ಲರೂ ಈ ಕಾಲದಲ್ಲಿ ಕೂಡ ಎಷ್ಟು ಜನ ಹಂಗೆ ಇರ್ತಾರೆ ಸಾಲ ಈಸ್ಕೊಂಡಿರ್ತಾರೆ ಸಾಲ ಕೊಡ್ಬೇಕು ಅಂತ ಮೈಂಡ್ ಏನಾಗಿರಲ್ಲ ಇರಲ್ಲ ಅಂದ್ರೆ ಅದ್ರ ಬಗ್ಗೆ 6 ಬರ್ತಾರೆ ಫುಲ್ ಡೀಟೇಲ್ ಆಗಿ ಹೇಳ್ತಾರೆ ಇವೆ ಈ ಪಾಯಿಂಟ್ ಸ್ಟಿಕ್ ಆಗಲ್ಲ ಅದಕ್ಕೆ ಅವ್ರಿಗೆ ತಾಟೆ ಇಲ್ಲ ಅಂತ ಹೇಳ್ತಾರೆ ಇಂಥ ಸಂದರ್ಭದಲ್ಲಿ ದೇವ್ರು ಏನ್ ಮಾಡ್ತಾರೆ ಅಂತಂದ್ರೆ ದೇವ್ರು ಖಂಡಿತವಾಗ ಶಿಕ್ಷೆ ಕೊಡ್ತಾರೆ ಅಂತ ಹೇಳ್ತಾರೆ ದೇವ್ರು ದಂಡನೆ ಕೊಡ್ತಾರೆ ಚಾಸ್ಟೈಸ್ ಮಾಡ್ತಾರೆ ಏನಕ್ಕೆ ತಿದ್ದುಕೊಳ್ಳಿ ಅಂತ ತಿದ್ದುಕೊಂಡಕ್ಕೆ ಒಂದು ಮನಸ್ಸಾಕ್ಷಿ ಹೊಟ್ಟೋಗ್ಬಿಟ್ಟ ಅಂತಂದ್ರೆ ಅವರು ದೇವ್ ಲೂಸ್ ಇಟ್ ಲೂಸ್ ಇಟ್ ಅಂದ್ರೆ ಏನು ದೇವರು ಒಂದು ಕೃಪಾವರ ಈ ಸಾಲ ತಿದ್ದುಕೊಂಡಿ ಕೊಟ್ಟ ದೇವ್ ಕೃಪಾವರ ಅಥವಾ ಕೊಟ್ಟಿದ್ದ ಒಂದು ಕಿರೀಟ ಅದನ್ನು ಕೂಡ ಏನ್ ಮಾಡ್ತಾರೆ ಅವರು ಕಳ್ಕೊಂಡ್ಬಿಡ್ತಾರೆ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅದಕ್ಕೆ ನೆಕ್ಸ್ಟ್ ಹೇಳ್ತಾರೆ ಬ್ರದರ್ ಅಸಲು ಐ ಥಾಟ್ ಸಮಥಿಂಗ್ ವಾಸ್ ರಾಂಗ್ ವಿತ್ ಹಿಮ್ ಬಟ್ ಐ ವಾಸ್ ನಾಟ್ ಇಸ್ ಜಡ್ಜ್ but I must apply the case to myself and suggest it to you how hardly shall they get into the kingdom god loves justice righteousness and proper dealings with our neighbors and if you do not like to deal justly with your neighbor I fear that you have not come up to the mark of the perfect love or justice let us learn the necessary lesson and if you are fortunate enough to get into debt Let us do all in our power to pay it off. I think that brother, when he got $100 a month out, if possible, to have laid aside $50, $40, or $20 a month to pay off those debts, it would have been to his advantage, and I believe it would have pleased the Lord. And if he had been reverent to the Lord, the reverence of the Lord would have led him to do it. ಅದಕ್ಕೆ ನಾವು ದೇವ್ರ ನೀತಿನ ಪ್ರೀತಿನ ಅರ್ತಿರೋ ಮಕ್ಕಳಾಗಿರೋದ್ರಿಂದ ಏನ್ ಮಾಡ್ಬೇಕು ಅಂತಂದ್ರೆ ಆದಷ್ಟು ನಮ್ ಕೈಯಂತ ಸಾಮರ್ಥ್ಯದ ಪ್ರಕಾರ ಫಸ್ಟ್ ಏನ್ ಕೆಲಸ ಮಾಡಕ್ರೆ ಈ ಸಾಲ ತಿಳ್ಸ್ಕೊಳಕ್ಕೆ ಮಾಡಕ್ ನಾವು ವ್ಯವಸ್ಥೆ ಮಾಡ್ಬೇಕು ಆದ್ರೆ ಏನ್ರಿ ಇದು ದೇವ್ರತ್ತ ಬರಕ್ಕೆ ನಾವ್ ಏನ್ ಮಾಡಕ್ ಹೋಗ್ಬಾರ್ದು ಯಾವ್ದೇ ರೀತಿ ತಡಿಯಕ್ ಹೋಗ್ಬಾರ್ದು ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಆದಷ್ಟು ಏನ್ ಹೇಳ್ತಾರೆ ನಮ್ಮ ಕೈಲಿ ಏನೋ ಸ್ವಲ್ಪ ದುಡ್ಡು ಎತ್ತಿಕ್ಕಿ ಆದಷ್ಟು ಮಾಡಕ್ಕಿನ್ನ ಇದನ್ನ ಕ್ಲಿಯರ್ ಮಾಡ್ಕೊಂಡು ಏನ್ ಮಾಡಕ್ ದೇವ್ರ ಮಕ್ಕಳು ಎಷ್ಟಾಗ್ತಾರೆ ಅಷ್ಟು ಪ್ರಯತ್ನ ಮಾಡಕ್ ಅದುವಾಗ ಖಂಡಿತವಾಗೂ ದೇವ್ರ ಆಶೀರ್ವಾದ ಏನಾಗಿರ್ತದೆ ಅದನ್ನ ಇರ್ತಾರೆ ಅಂತ ಹೇಳ್ತಾರೆ ಬೈಬಲ್ ಅಂತಿಲ್ಲ ಎಲಿಷನ್ ಕಾಲದಲ್ಲಿ ಆ ವಿಧ್ವೆ ಸ್ತ್ರೀ ಏನ್ ಇರ್ತಾರ ಅವತ್ರ ಏನಿರಲ್ಲ ಅಲ್ಲ ನನ್ಗೆ ಮಕ್ಳುಗಳನ್ನ ಇರೋ ಇಬ್ರು ಮಕ್ಳು ಇದಾರೆ ಆ ಇಬ್ರು ಮಕ್ಳು ಕೂಡ ಏನಂತಾರೆ ಆ ಸಾಲಗಾರ ಬಂದು ಅವ್ರನ್ನ ಹೇಳ್ಕೊಂಡು ಹೋಗ್ಬೇಕು ಅಂತಿರ್ತಾರೆ ದಾಸತ್ವಕ್ಕೆ ಅವಾಗ ಎಲಿಷನ್ ಅಂತ ಕೇಳ್ಬೇಕ್ರೆ ಎಲಿಷನ್ ಹೇಳ್ತಾರೆ ಅಕ್ಕಪಕ್ಕ ಅಂತ ಎಲ್ಲ ಮನೆ ಅಂತಾರೆ ಏನ್ ಮಾಡಿದೀವ ಪಾತ್ರೆಗಳು ಇಸ್ಕೊಂಬನಿ ಅದರ ಸೊ ದೇವ್ರ
ಏನ್ರಿ ಎಣ್ಣೆ ಯಾವತ್ತು ಖಾಲಿನೇ ಆಗಿಲ್ಲಂತೆ ಆ ಬರ್ತಾರಂತ ಎಣ್ಣೆಯಿಂದ ಏನ್ ಮಾಡಂದ್ರೆ ಎಲ್ಲಾ ಎಂತ ಸಾಲಗಳ ಅವರು ಅವ್ರು ತೀರಿಸ್ಕೊಂಡು ಅಂತ ಹೇಳ್ತಾರೆ. ಅಂದ್ರೆ ಅವ್ರು ಮಾಡಿದ ಎಫರ್ಟ್ಸ್ ಏನು ದುಡ್ಡು ಬಂತು ಅಂದ ತಕ್ಷಣ ಒಂದು ಲ್ಯಾವಿಶ್ ಆಗಿ ಲೈಫ್ ಸ್ಟೈಲ್ ಮಾಡಕ್ ಹೋಗಲ್ಲ, ಸ್ವಲ್ಪ ಮಾಡಕ್ ಹೋಗಿಲ್ಲ ಅಲ್ವರಾ. ಏನ್ ಮಾಡಿದ್ರು ತನಗಿರಂತ ಸಾಲಗಳನ್ನ ತೀರಿಸ್ಕೊಂಡ್ರು. ರೂತ್ ನಹೋಮಿ ನ ಪಾಠ ಓದ್ತಿರಲ್ವಾ, ಏನ್ ಮಾಡಿದ್ರು ಆ ನಹೋಮಿ ಊರ್ ಬಿಟ್ಟು ಬರ್ಬೇಕಾದ್ರೆ ಸಾಲ ಆಗಿಲ್ಲ ಮಾಡ್ಕೊಂಡು ಹೋಗ್ತಾರೆ ಕಲಿತಂತ್ರ ಓಡ್ ಬರ್ಲಿಲ್ಲ. ದೇವರ ಮಹಿಮೆ ತಲೆ ಎಲ್ಲಾರು ಚುಕ್ತ ಮಾಡಿ ಏನ್ಬಿಟ್ರು ಅವರು ಅವರು ಬಂದ್ರು ಅಂತ ಹೇಳ. ಅದಕ್ಕೆ ಕಷ್ಟ ಸಂದರ್ಭದಲ್ಲಿ ದೇವ್ರ ಮುಖ್ಯ ಮಾಡಕಂದ್ರೆ ದೇವ್ರ ಹತ್ರ ಮೊರೆ ಇಡ್ಬೇಕು, ದೇವ್ರ ಹತ್ರಕ್ಕೆ ಆದಷ್ಟೇ ನೋಡಿರಿ ನಾವು ನಾವು ಹತ್ರವಾಗಿರ್ಬೇಕು. ಅದನ್ನ ನೋಡ್ಬೇಕು ಇದು ದೇವ್ರ ಹತ್ರಕ್ಕೆ ಹತ್ರ ಬರೋದನ್ನ ನಮ್ಮ ಹಣಕಾಸು ಏನ್ಬಿಡ್ತಮ್ಮ ನಮ್ಮ ತೊಂದರೆಗೆ ಸಿಕ್ಕಾಕ್ಬಿಡ್ತು. ಅದಕ್ಕೆ ದೇವ್ರ ಮಕ್ಕಳು ಹಣಕಾಸು ವಿಚಾರದಲ್ಲಿ ಅದರ ನಮ್ಗೆ ಎಷ್ಟು ಕೊಟ್ಟಿದ್ರು ಅಷ್ಟರಲ್ಲಿ ತೃಪ್ತಿ ಆಗಿರ್ಬೇಕು ಅಂತ ಅಪ್ಪಷ್ಟು ಪುರ ಹೇಳ್ತಲ್ಲ 1:6 ಹತ್ತಲ್ಲಿ ಅದರ ಏನೋ ದೇವ್ರ ಭಕ್ತಿ ತೃಪ್ತಿ ಆಗಿರೋಂತ ದೇವ್ರ ಭಕ್ತಿ ಏನಾಗಿರುತ್ತೆ ಅದರ ಸಂತುಷ್ಟ ಬರಂತ ಇದು ಎಷ್ಟೋ ಲಾಭ ಅದರ. ಸೊ ನೋಡ್ರಿ ಗಾಡ್ಲಿನೆಸ್ ವಿತ್ ಕಂಟೆಂಪ್ಟ್ ಇಸ್ ಎ ಗ್ರೇಟ್ ಗೇನ್ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾ ಇದ್ರ. ದೇವ್ರ ನಮ್ಗೆ ಏನ್ ಕೊಟ್ಟಾರೋ ಸಂತೋಷವಾಗಿರ್ಬೇಕು, ಅದರ ಬೇರೆಯವ್ರ ಲಕ್ಸುರಿ ಕಾರ ತಿರ್ಗಾಕಾಗಲ್ವಾ. ನಮ್ಗೆ ಅಷ್ಟೊಂದು ಆಶೀರ್ವಾದ ಏನ್ ಕೊಟ್ಟಿಲ್ವಾ, ಬಸ್ಸಲ್ಲೇ ಹೋಗ್ಬಿಟ್ಟಾರ ಸಂತೋಷ ಕೊಟ್ಟು ಸೇಫ್ ಆಗಿ ಹೋಗ್ಬೋದು, ಯಾವ ಜಂಜಟ್ಟು ಇಲ್ಲ ಎಂತಾರಿಲ್ಲ ಅದ್ರ. ಅದಕ್ಕೆ ನಮ್ಗೆ ಏನ್ ಕೊಟ್ಟರೋ ಅದ್ರ ಏನಾಗ್ಬಿಟ್ಟು ದೇವ್ರ ಮಕ್ಳು ತೃಪ್ತಿ ಆಗಿರ್ಬೇಕು. ಅನ್ನ ಸಾಂಬಾರ್ ಕೊಟ್ಟಾರ ಪಕ್ಕ ಮನೆ ಬಿರಿಯಾನಿ ನೋಡ್ಕೊಂಡು ಆಸೆ ಪಡಕ್ ಹೋಗ್ಬೋದು, ಅದ್ರ ನಮ್ಗೇನ್ ಕೊಟ್ಟವ್ರೆ ಅದ್ರಲ್ಲಿ ನಾವೇನಾಗಿರ್ಬೇಕು ದೇವ್ರ ಮಕ್ಳು. ದೇವ್ರ ನಮ್ನ ಏನ್ ಮಾಡ್ತಾರೆ ಪರೀಕ್ಷೆ ಮಾಡಿ ನೋಡ್ತಾವ್ರೆ ದೇವ್ರ ಮಕ್ಳಿಗೆ ಎಷ್ಟೆಷ್ಟು ಕೊಡ್ತಾರೆ ಏನ್ ಮಾಡ್ತಾರೆ ಅಂತ. ಹಾಗಾರು ಅದ್ರ ದೇವ್ರ ಹತ್ರಕ್ಕೆ ಏನ್ತರ ಮಗ ಸಾಯ್ತಿರ್ಬೇಕ್ರೆ ಏನ್ ಕೇಳಿದ್ಲು, ದೇವ್ರೆ ನನ್ನ ಮಗನ ಆಶೀರ್ವಾದ ಮಾಡಿಲ್ಲ ಇದು ಮಾಡಿಲ್ಲ ಹಂಗ್ ಮಾಡಿ ಅಂತ ದೇವ್ರನ್ ಭಯಕ್ ಹೋಗಿಲ್ಲ. ದೇವ್ರೆ ನನ್ನ ಮಗನ ಏನ್ ಮಾಡೋ ಕಾಪಾಡೋ ಅಂತ ಕೇಳ್ಕೊಂತಾರೆ. ಅವ್ರ ಅಪರಾಮನ ಬಿಟ್ಟು ಹೋಗ್ಬೇಕ್ರೆ ಅಪರಾಮ ಏನ್ ಕೊಟ್ಟ ಹಗಾರ್ಗೆ ದುಡ್ಡು ಶ್ರೀಮಂತಿಕೆಲ್ಲ ಕೊಟ್ಟನ, ರೊಟ್ಟಿ ನೀರು ಅಷ್ಟೇ ಅದ್ರ. ಆದ್ರೆ ಅವಳೇನ್ ಮಾಡ್ಲ ಅಂತ ಹೋಗ್ತಲ್ಲಿ ನೋಡಿಂತೀನಿ. ಆದ್ರೆ ದೇವ್ರಿಗೆ ಅಂತ ಕೂಗ್ಬೇಕಾರೆ ದೇವ್ರವ್ಳನ್ನ ಏನ್ ಮಾಡಕ್ ಹೋಗಿಲ್ಲ, ಕೈ ಬಿಡಕ್ ಹೋಗಿಲ್ಲ ಅದ್ರ. ಮಗನ್ಗೆ ಏನ್ ಕೊಡ್ತಾರೆ, ನೀರ್ ಕೊಡ್ತಾರೆ, ಜೀವ ಕೊಡ್ತಾರೆ, ಅದೇ ಮೇನ್ ಅಲ್ರ. ಆಮೇಲೆ ಅವನು ಒಂದು ದೊಡ್ಡ ರಾಜ್ಯವಾಗಿ ಏನ್ ಮಾಡ್ತಾರೆ ದೇವ್ರು ಮಾಡ್ತಾರೆ, ಆಶೀರ್ವಾದ ಮಾಡ್ತಾರಲ್ಲ ಅದಕ್ಕೆ ದೇವ್ರ ಮಕ್ಳಿಗೆ ಆಶೀರ್ವಾದ ಇರ್ತಾರೆ. ಆದಷ್ಟು ಸಾಲಗಳೇ ಮಾಡ್ಬೇಕು ದೇವ್ರ ಮಕ್ಳು ತೀರ್ಸ್ಕೊ. ಇದು ನಮ್ಮ ಕಾನ್ಸಿಕ್ರೇಷನ್ ಗೆ ಪ್ರಾಕ್ಟಿಕಲ್ ಆಗಿರೋ ಎಕ್ಸಾಂಪಲ್ಸ್. ನೆಕ್ಸ್ಟ್ ಕ್ವಶನ್ ನೋಡೋಣ, ಇನ್ನೊಂದು ಕ್ವಶನ್ ನೋಡೋಣ. ಏನಂದ್ರೆ ಕಾನ್ಸಿಕ್ರೇಷನ್ ಇವಾಗ ಮಾಡ್ಕೊಂಡಿದ್ರೆ ಅದರ ನಮ್ಮ ಮಕ್ಳುಗಳಿಗೆ ಆಸ್ತಿ ಅಂತ ಮಾಡ್ಬೇಕು ಬಿಡುವ ಹೇಳ್ರಿ. ಸ್ವಲ್ಪ ಮಾಡ್ಬೇಕು ಮಾಡ್ಬೇಕು ಬಿಡ ಮುಂದೆ ಕಷ್ಟ ಪಡ್ತಾರಲ್ಲ ಬ್ರದರ್. ಬ್ರದರ್ ಮಾಡಕ್ ಹೋಗ್ಬಾರ್ದು, ಅವ್ರಿಗೆ ಒಳ್ಳೆ ಎಜುಕೇಶನ್ ಕೊಡ್ಬೇಕು. ಓಕೆ, ಬೈಬಲ್ ಅಲ್ಲಿ ಒಂದು ವಚನ ಬರ್ತಾರೆ ನೋಡಿದೀರಾ, ನೋಡಿ ತಂದೆ ತಾಯಿಗಳು ಮಕ್ಳಿಗೆ ಕೂತಿರ್ಬೇಕು ಹೊರತು ಮಕ್ಳುಗಳು ತಂದೆ ತಾಯಿಗಳ ಅಲ್ಲ ಅಂತ. ಯಾರು ಓದಿದ್ರಾ ಅಪೋಸ್ತಲ ಕೃತ್ಯಗಳು ನೋಡ್ರಿ, ತಂದೆ ತಾಯಿ ಮಕ್ಳಿಗೆ ಆಸ್ತಿ, ತಂದೆ ತಾಯಿ ಮಕ್ಳಿಗೆ ಕೂಡಿಸಿರ್ಬೇಕು ಮಕ್ಳುಗಳು ತಂದೆ ತಾಯಿಗಳ ಅಲ್ಲ ಅಂತ ಎಲ್ಲಿ ಗೊತ್ತದೆ ಅಪೋಸ್ತಲ ಕೃತ್ಯಗಳು. ಬ್ರದರ್ ಏನು ಸರಿ ಕೇಳಿಸ್ತಾ ಇಲ್ಲ. ತಂದೆ ತಾಯಿಗಳು ಮಕ್ಳಿಗೆ ಕೂಡ್ಸಿಡ್ಬೇಕು ಅಂತ ಬೈಬಲ್ ವಚನ ಬರ್ತದೆ, ಎಲ್ಲಿ ಬರ್ತದೆ ಕೊಡ್ಲ ಆಸ್ತಿ ಮಾಡ್ಬೇಕು ಮಕ್ಳಿಗ್ ಮಾಡ್ಬೇಕು. ಆದ್ರೆ ಇದೆ ಬ್ರದರ್ ಮಾಡ್ಬೇಕು ಅಂತ ಇದೆ ನ್ಯೂ ಟೆಸ್ಟ್ಮೆಂಟ್ ಅಲ್ಲಿ ಇದೆ. ಇಲ್ಲ ಗೊತ್ತಿಲ್ಲ ಬ್ರದರ್. ಸೆಕೆಂಡ್ ಕೊರಿಂಥಿಯನ್ಸ್ 12:14 ನೋಡಿ. ನಾನು ನಿಮ್ಮ ಬಳಿಗೆ ಬರುವುದಕ್ಕೆ ಸಿದ್ಧವಾಗಿರುವುದು ಇದು ಮೂರನೆಯ ಸಾರಿ ಮತ್ತು ನಿಮಗೆ ಭಾರವಾಗಿರುವುದಿಲ್ಲ. ನಾನು ನಿಮ್ಮ ಸ್ವತ್ತನ್ನು ಆಶಿಸದೆ ನಿಮ್ಮನ್ನೇ ಆಶಿಸುತ್ತೇನೆ. ಮಕ್ಕಳು ತಂದೆ ತಾಯಿಗಳಿಗೋಸ್ಕರ ದ್ರವ್ಯವನ್ನು ಕೂಡಿಸಿರುವುದು ಧರ್ಮವಲ್ಲ, ತಂದೆ ತಾಯಿಗಳು ಮಕ್ಕಳಿಗೋಸ್ಕರ ಕೂಡಿಸಿರುವುದೇ ಧರ್ಮ. ಇವಾಗ ತಂದೆ ತಾಯಿಗಳು ಮಕ್ಕಳಿಗೋಸ್ಕರ ಕೂಡಿಸಿರುವುದು ಧರ್ಮ, ಮಕ್ಕಳುಗಳು ತಂದೆ ತಾಯಿ ಕೂಡಿಸಿರೋದೇನಲ್ಲ ಧರ್ಮ ಅಲ್ಲ.
ಹಂಗಂತ ಬಿಟ್ಟು ನಾವ್ ಎಷ್ಟು ಕೂಡಿಸಿರ್ಬೇಕಂಗ್ರೆ ಅವಶ್ಯಕತೆ ಇರೋಷ್ಟೇ ಎಲ್ಲಾರ್ಗು ಸೈಡ್ ಮಾಡಿ ಎಲ್ಲಾರ್ಗು ಎಲ್ಲಾರ್ಗು ಏನ್ ಬೇಕೋ ಎಲ್ಲಾ ಸೌಕರ್ಯ ಕೊಡಕತ್ತದ ಅನ್ಕೊಟ್ರೆ ಏನಾಯ್ತಾರ ಮಕ್ಳು ಸೋಮಾರಿಗಳಾಗ್ಬಿಡ್ತಾರೆ ಅಷ್ಟೇ ಅವ್ರು ಸೋಮಾರಿಗಳಾಗ್ಬಿಡ್ತಾರೆ ಅವ್ರ ಕಷ್ಟನೇ ಗೊತ್ತಾಗಲ್ಲ ಅವಾಗ ಅದೇ ಬ್ರದರ್ ಬದುಕಕ್ಕೆ ಎಷ್ಟ್ ಬೇಕು ಅಷ್ಟು ಮಾಡ್ಕೊಡು ಸಭಾಯ್ ಹಂಗ್ರೆ ಎಲ್ಲರೂ ಗೊತ್ತಿದೆ ಎಷ್ಟು ಮಾಡ್ಬೇಕು ಅಂತ ಸಭಾಯ್ ಅಷ್ಟೇ ಮಾಡಿ ಸರಿ ಇವಾಗ ನಮ್ ಬ್ರದರ್ ಅಸಲ್ ಏನ್ ಉತ್ತರ ಕೊಟ್ಟಂತ ನೋಡೋಣ ನೋಡಿ ಕ್ಲವರ್ ಆಗಿ ಎಲ್ಲರೂ ವಯಸ್ಸಾಗ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ ಅವ್ರ ಸೊ ಎಷ್ಟು ಮಾಡ್ಬೇಕು ಅಷ್ಟೇ ಮಾಡ್ಬೇಕು ಅಂತ ಚೆನ್ನಾಗ್ ಗೊತ್ತು ಅವ್ರ ಆಮೇಲೆ ಇವಾಗ ಬೈಬಲ್ ಅಲ್ಲಿ ನಾನ್ ನೋಡ್ಬೇಕ್ರೆ ಯಾರು ರಿಸರ್ಚ್ ಮಾಡಿದ್ರು ಆಮೇಲೆ ಬ್ರದರ್ ಅಸಲ್ ಏನಂತ ನೋಡೋಣ ಅಂತೀನಿ ಅದಕ್ಕೆ ಓದೋಣ ಕ್ವಶನ್ ನೋಡೋಣ ಕ್ವಶನ್ ನಂಬರ್ 144 Has a consecrated person the privilege to deed any part of consecrated properly to children? ನೋಡಿ ಅದಕ್ಕೆ ಒಂದು ಕ್ವಶನ್ ಕೇಳ್ತಾರೆ ಏನಪ್ಪ ತಂದೆ ತಾಯಿಗಳು ಕಾನ್ಸಿಕ್ರೇಷನ್ ಮಾಡಿದಂತ ತಂದೆ ತಾಯಿಗಳು ತನ್ನ ಒಂದು ಆಸ್ತಿನ ಏನ್ರಿ ಮಕ್ಳುಗಳಿಗೆ ಬರಿಬೋದಾ ಬರಿಬೇಕಾ ಎಷ್ಟು ಬರಿಬೇಕು ಏನ್ ಮಾಡ್ಬೇಕು ಎಷ್ಟು ಸಂಪಾದನೆ ಮಾಡಿ ಇಡ್ಬೇಕು ಅಂತ ಕೇಳ್ತಾರೆ ಅದಕ್ಕೆ ನೋಡಿ ಹೇಳ್ತಾರೆ I would think it would be the duty for every parent to provide for his own. ನೋಡಿ ಹೇಳ್ತಾರೆ ತಂದೆ ತಾಯಿಗಳ ಒಂದು ಜವಾಬ್ದಾರಿ ಏನಂದ್ರೆ ತನ್ನ ಸ್ವಂತ ಕುಟುಂಬಕ್ಕೆ ಏನ್ ಮಾಡೋದು ನೋಡ್ಕೊಳೋದು ಏನ್ರಿ ಅವ್ರ ಜವಾಬ್ದಾರಿ ಅದಕ್ಕೆ ಬೇರೆ ವಚನ ಐತಲ್ಲ ತನ್ನ ಸ್ವಂತ ಕುಟುಂಬಕ್ಕೆ ನೋಡ್ದಿರೋನು ಏನ್ರಿ ಯಾರ್ಕಿಂತ ಮೋಸ ಅಂತೆ ಅವನು ಅನ್ಯ ಜನರಿಗಿಂತ ಮೋಸ ಅನ್ಯ ಜನಕ್ಕಿಂತ ಏನ್ರಿ ಅವನು ಯಾವನಾದರೂ ಸ್ವಂತ ಓದಿ ಓದಿ ಸರ್ ಇಲ್ಲ ಓದಿ ಯಾವನ್ನಾದರೂ ಸ್ವಂತ ಜನರನ್ನು ವಿಶೇಷವಾಗಿ ತನ್ನ ಮನೆಯವರನ್ನು ಸಂರಕ್ಷಿಸದೆ ಹೋದರೆ ಅವನು ಕ್ರಿಸ್ತ ನಂಬಿಕೆಯನ್ನು ತಿರಸ್ಕರಿಸಿದವನು ನಮ್ಮದವನಿಗಿಂತ ಕಡೆಯಾದವನು ಆಗಿದ್ದಾನೆ ನಮ್ಮದವನ್ಗಿಂತ ಮೋಸ ಅಂತ ಹೇಳ್ತಾರೆ ಅಂದ್ರೆ ಅಟ್ಲೀಸ್ಟ್ ನಮ್ ಕೈಲಿ ಎಷ್ಟು ಒಂದು ಶಕ್ತಿ ಇದೆಯೋ ಅಷ್ಟು ಮಟ್ಟರಿಗೆ ನಾವೇನ್ ಮಾಡ್ಬೇಕು ಮಾಡ್ಬೇಕು ಏನ್ ಮಾಡ್ಬೇಕು ಎಲ್ಲಾರ್ಗೆಲ್ಲೂ ಆಸ್ತಿ ಮಾಡಕ್ ಆಗ್ತದ ಇಲ್ಲೋ ಅಟ್ಲೀಸ್ಟ್ ಅವ್ ಜೀವನಕ್ಕೆ ವ್ಯವಸ್ಥೆ ಅಂತ ಮಾಡ್ಬೇಕು ಮಾಡ್ಬೇಕು ಸ್ಕೂಲ್ ಹೋಗ್ತಾರ ಸ್ಕೂಲ್ ಫೀಸ್ ಕಟ್ಟಕ್ಕೆ ಮಾಡ್ಬೇಕು ವ್ಯವಸ್ಥೆ ಮಾಡ್ಬೇಕು ಮನೆಯಲ್ಲಿ ಇದ್ದೀರಾ ಬಾಡಿಗೆ ಮನೆ ಇದ್ದೀರಾ ಬಾಡಿಗೆ ಕಟ್ಟಕ್ಕೆ ಬೇಕು ವ್ಯವಸ್ಥೆ ಮಾಡ್ಬೇಕು ಅವ್ರ ಅವ್ರ ಅನ್ನ ಪಾನಕ್ಕೆ ಏನ್ ಮಾಡ್ಬೇಕು ನಾವು ವ್ಯವಸ್ಥೆ ಮಾಡ್ಬೇಕು ಇದನ್ನ ಹೇಳೋದು ಸಂಪಾದನೆ ಮಾಡಿ ಇಡ್ಬೇಕು ಅಂದ್ರೆ ಫಸ್ಟ್ ಏನು ಅದ್ ಹೇಳ್ತಿದ್ದ ಒಂದು ಪ್ರಾಪರ್ಟಿ ಬಗ್ಗೆ ಅಲ್ಲ ಪ್ರಾಪರ್ಟಿ ಇದ್ರೆ ಏನ್ ಮಾಡ್ಬೇಕು ಅಂತ ಅದ್ ನೆಕ್ಸ್ಟ್ ಕ್ವಶನ್ ಅದೇ ಪ್ರಾಪರ್ಟಿ ಮಾಡ್ಬೇಕು ಅಂದ್ರೆ ಏನು ಅವ್ರಿಗೆ ಸೇರಿಸಬೇಕಂತ ಒಂದು ಮುಖ್ಯವಾದ ಆಸ್ತಿ ಏನಂತೆ ಅಲ್ಲ ಕರ್ತನ ನಂಬಿಕೆ ಯಾರು ಸೇರ್ಸಕ್ಕಾಗಂತ ಈ ಆಸ್ತಿನ ಮಕ್ಳುಗಳಿಗೆ ಮಾಡ್ತಾವ ಯಾವತ್ತು ಕೊಟ್ಟು ಮಕ್ಳುಗಳ ನಂಬಿಕೆನೆ ಮಾಡ್ತಾವ ಬೆಳೆಸ್ಬೇಕು ಅಂತ ಹೇಳ್ತಾರೆ ಅಂದ್ರೆ ಅದಕ್ಕೆ ನೋಡಿ ಇವಾಗ ಈ ಪ್ರಶ್ನೆ ಏನು ಅಂದ್ರೆ ಬ್ರದರ್ಗೆ ಬ್ರದರ್ ಹೇಳ್ತಾರೆ ಆಸ್ತಿ ಇದೆ ಈ ಆಸ್ತಿನ ಏನ್ ಮಾಡ್ಬೇಕು ನಮ್ಮ ಮಕ್ಳುಗಳಿಗೆ ಬರಿಬೇಕಾ ಬೇಡವಾ ಅಂತ ಹೇಳ್ತಾರೆ ಅದಕ್ಕೆ ನೋಡಿ ಬ್ರದರ್ ಅಸಲ್ ಇವ ನೆಕ್ಸ್ಟ್ ಫರ್ದರ್ ಏನು ಉತ್ತರ ಕೊಡ್ತಾರೆ ನೋಡೋಣ ಆಸ್ ಫಾರ್ ಇನ್ಸ್ಟೆನ್ಸ್ ಸಪೋಸ್ ಯು ಇಲ್ಲನೋ ಬೋದು ಕರ್ತ ಯು ಹ್ಯಾಡ್ ಹಾಫ್ ಅ ಡಜನ್ ಚಿಲ್ಡ್ರನ್ ಅಂಡ್ ಸಮ್ ಆಫ್ them were small you would have a duty toward them as a parent you elected to bring them into the world and you would have some responsibility toward them especially that portion of their lives in which they are not able to provide for themselves and if I were father of any children I would feel that it would be right to give them some share in the property that would be right to give them some share in the property that I had accumulated of which I was a caretaker notra yen heltare antare ಏನ್ರಿ ನನಗೇನೋ ಒಂದು ಅರ್ಧ ಡಜನ್ ಮಕ್ಳಿದ್ರೆ ಯಾರಿಗಾರ ಇದ್ರೆ ಅಂತ ಹೇಳ್ತಾರೆ ಅಂದ್ರೆ ಅವ್ರ ಡ್ಯೂಟಿ ಏನು ಅಂತಂದ್ರೆ ಆ ಮಕ್ಳುಗಳಿಗೆ ಬೇಕಂತ ವ್ಯವಸ್ಥೆ ಮಾಡೋದು ಯಾರ ಜವಾಬ್ದಾರಿ ತಂದೆ ತಾಯಿ ಜವಾಬ್ದಾರಿ ಯಾಕೆ ಲೋಕದಲ್ಲಿ ಅವ್ರನ್ನ ತರಬೇಕು ಅಂತ ಜವಾಬ್ದಾರಿ ತಗೊಂಡಿದ್ ಯಾರು ತಂದೆ ತಾಯಿಗಳು ಅಂದ್ರೆ ಇಲ್ಲಾನೆ ಮಕ್ಳು ಮಾಡ್ಕೊಂಡ್ಬಿಡೋದು ಅಂತ ಹೇಳ್ತಾರೆ ಅಂದ್ರೆ ಹಂಗೆ ಮಕ್ಳು ಮಾಡ್ಕೊಂಡಿದ್ಮೇಲೆ ಅವ್ರ ಜವಾಬ್ದಾರಿ ಆಗ್ತದೆ ಅವ್ರ ಲೋಕದಲ್ಲಿ ಅವ್ರು ತಂದಿದ್ಮೇಲೆ
ಅವ್ರ ಲೋಕದಲ್ಲಿ ಅವ್ರಿಗೆ ಏನೇನೆಲ್ಲ ಬೇಕೋ ಏನ್ರಿ ಅವ್ರ ಕಾಲ್ ಮೇಲೆ ಅವ್ರು ನಿಂತ್ಕೊಳಕ್ ಏನ್ ಬೇಕು ವ್ಯವಸ್ಥೆ ಅದನ್ನ ಯಾರು ಮಾಡ್ಬೇಕು ಅಂತ ಹೇಳ್ತಾರೆ ತಂದೆ ತಾಯಿಗಳು ಮಾಡ್ಬೇಕು. ಅದು ಮಾತ್ರ ಅಲ್ಲ, ಅವ್ರಿಗೇನ ಆಸ್ತಿ ಇತ್ತು ದೇವ್ರ ಆಶೀರ್ವಾದ ಮಾಡ್ತಿದ್ರೆ ಈ ಆಸ್ತಿಯಲ್ಲಿ ಒಂದು ಪಾಲನ್ನ ಅಂದ್ರೆ ಸ್ವಲ್ಪ ಪಾಲನ್ನ ಅವ್ರಿಗೆ ಏನ್ ಕೊಡ್ಬೇಕು ಅಂತಿದ್ರ ಅದೇನ್ ಕೊಡ್ಬೇಕು ಅಂತ ಮನ್ಸಿದ್ಯೋ ಅದನ್ನ ಏನ್ ಮಾಡ್ಬೇಕು ಅದನ್ನ ಕೊಡ್ಬೇಕು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಅದ್ರ ನೆಕ್ಸ್ಟ್ ಇವಾಗ ನೋಡಿ ಇನ್ನೊಂದು ಫರ್ದರ್ ಇನ್ನೊಂದು ಕ್ವಶನ್ ಓದನ ಅಲ್ಲ, ಪ್ರಾಪರ್ಟಿ ವ್ಯಾಲ್ಯೂ ಬಗ್ಗೆ ಓದನ. Even if I felt sure that it would have no value after 10 years, I would feel that it was right to put aside a certain portion. I would not treat them from the same standpoint with which I would govern myself, but would treat them from their own standpoint. I do not understand, however, that this is all that is in the question. If a father has much money, is he to consider that it belongs to his children and divide it among them? That is a different question, providing for those who are not able to provide for themselves is one thing, and giving away money that we have is another thing. We are to give an account to God and not to our children. These are two different propositions God has made you responsible for your children while they need care. And he requests that you make some provision for them. ಅದ್ರಲ್ಲಿ ಹೇಳ್ತಾರೆ ದೇವರು ನಿಮ್ಮ ಹತ್ರ ಏನಪ್ಪ ಇದನ್ನ ನೋಡ್ತಾರೆ ಅಂದ್ರೆ ನಿಮ್ ಮಕ್ಕಳಿಗೆ ಏನ್ ಮಾಡಿ ನೀವು ಸೇರಿಸಿದ್ನ ಅಥವಾ ನಿಮ್ಗೆ ದೇವರ ಆಶೀರ್ವಾದ ಮಾಡಿದ್ರನ್ನ ನಿಮ್ ಮಕ್ಕಳಿಗೆ ಕೊಡೋದು ಯಾರ ಜವಾಬ್ದಾರಿ? ತಂದೆ ತಾಯಿಗಳ ಜವಾಬ್ದಾರಿ ಅಂತ ಹೇಳ್ತಾರೆ. ಏನಕ್ಕೆ ಕ್ವಶನ್ ಹೇಳ್ತಾರೆ ಅಂದ್ರೆ ಕೆಲವು ಜನ ಏನ್ ಮಾಡ್ತಾರೆ ಅಂದ್ರೆ ದ್ವೇಷದಿಂದ ಅಥವಾ ಹೊಟ್ಟೆ ಕಿಚ್ಚಿಂದ ಜಗಳದಿಂದ ಏನ್ ಮಾಡ್ತಾರೆ ಆಸ್ತಿನೆಲ್ಲ ತೊಗೊಂಡು ಯಾರಿಗೋ ಅನಾಥಾಶ್ರಮ ಬಂದ್ಬಿಡ್ತಾರೆ. ಏನ್ ಹೇಳ್ತಾರೆ ಅಂದ್ರೆ ನೀವು ಅವ್ರ ಮಕ್ಕಳುಗಳನ್ನ ನೀವು ಲೋಕಲ್ ತರಕ್ಕೆ ಜವಾಬ್ದಾರಿ ತಗೊಂಡಿರ್ಬೇಕ್ರೆ ನೀವು ಅವ್ರಿಗೆ ಏನ್ರಿ ನಿಮ್ಮಂತ ದೇವ್ರ ಆಶೀರ್ವಾದ ಮಾಡಿದ್ರೆ ಆಸ್ತಿ ಕೊಟ್ಟಿದ್ರೆ ಮಾತ್ರ ಅದನ್ನ ತಂದೆ ತಾಯಿಗಳು ಅವ್ರು ಕೊಡೋದೇನ್ರಿ ಅವ್ರ ಕರ್ತವ್ಯ ಅಂತ ಏನ್ ಮಾಡ್ತಾರೆ ಅದರ. ಅದಕ್ಕೆ ಇನ್ನೊಂದ್ ಕಡೆ ಆನ್ಸರ್ ಮಾಡ್ಬೇಕಾರೆ ಬಿಡದ ಅಸಲ ಹೇಳ್ತಾ ಅಂದ್ರೆ ನೋಡ್ರಿ ಮಕ್ಕಳುಗಳಿಗೋಸ್ಕರ ಎಷ್ಟು ಸೇರಿಸ್ಬೇಕು ಅಂದ್ರೆ ನೀವೆಲ್ಲ ಹೇಳ್ದಂತೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಬೇಕು. ಸಿಕ್ಕಾಪಟ್ಟೆ ಸೇರಿಸ್ಬಿಡ್ತಾರೆ ಎಷ್ಟೋ ದಿನ ಅದನ್ನ ಏನ್ರಿ ಕೂರ್ಕೊಂಡ್ ತಿಂತಾ ಇರ್ಬೇಕಪ್ಪ ನನ್ ಮಕ್ಳು ನನ್ ಮೊಮ್ಮಕ್ಳೆಲ್ಲ ಅಷ್ಟೊಂದು ಆಸ್ತಿ ಮಾಡಿಬಿಡ್ತೀವಿ ಅಂತ ಕೂರ್ಕೊಂಡ್ ಏನ್ ತಿಂತಾರೆ ತಿನ್ಬಾರ್ದಾಗಿದ್ದನ್ನೆಲ್ಲ ತಿನ್ನೋದು ಅದಕ್ಕೆ ಎಲ್ಲರೂ ಆತರ ಹೋಗ್ತಾರೆ. ಅದ್ರ ಆತರ ಏನ್ ಮಾಡಕ್ ಹೋಗ್ಬಾರ್ದು ಸೇರ್ಸೋದಕ್ ಹೋಗ್ಬಾರ್ದು ಅಂತ ಹೇಳ್ತಾರೆ. ಆತರ ಸೇರ್ಸಿ ಕೊನೆಗೆ ಏನ್ ಮಾಡ್ಕೊಂತಾರೆ ಮಕ್ಕಳುಗಳಿಗೆ ಏನು ಪರಿಜ್ಞಾನ ಇಲ್ದ್ರ ಜಗಳ ಮಾಡ್ಕೊಂಡು ಗಲಾಟೆ ಮಾಡ್ಕೊಂಡು ಇರೋ ಒಂದು ಏನ್ರಿ ಒಂದು ಭಕ್ತರಾಗಿರೋ ಫ್ಯಾಮಿಲಿನೇ ನಾಶ ಮಾಡಕ್ ಬಿಡ್ತಾರೆ. ಅದಕ್ಕೆ ಅಷ್ಟೆಲ್ಲ ಮಾಡಕ್ ಹೋಗ್ಬಾರ್ದು ಅಂತ ಹೇಳ್ತಾರೆ ಅವರ. ಅದಕ್ಕೆ ಒಂದ್ ಎಕ್ಸಾಂಪಲ್ ಹೇಳ್ತೀನಿ. ಜಪಾನ್ ಏನಂದ್ರೆ ದ ಲ್ಯಾಂಡ್ ಆಫ್ ದ ರೈಸಿಂಗ್ ಸನ್ ಅಂತ ಹೇಳ್ತಾರೆ ಅಂದ್ರೆ ಆಮೇಲೆ ಇಂಜಿನಿಯರಿಂಗ್ ನಲ್ಲಿ ಜಪಾನ್ ಸೂಪರ್ ಅಲ್ಲ ಟೋಕಿಯೋ ಇಂಜಿನಿಯರ್ ಅಂತ ಹೇಳ್ಬೇಕಾದ್ರೆ ಏನ್ರಿ ವರ್ಲ್ಡ್ ಅಲ್ಲೇ ಬಂದ್ಬಿಟ್ಟು ಅಷ್ಟೊಂದು ಸಫಿಸ್ಟಿಕೇಟೆಡ್ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಎಲ್ಲ ಮಾಡೋದ್ರೆ ಅಂದ್ರೆ ಒಂದು ಜಪಾನ್ ಅಷ್ಟೊಂದು ಹೈಫೈ ಇದು ಅದರ ಅಂತ ವರ್ಲ್ಡ್ ಸೈಂಟಿಸ್ಟ್ಗಳು. ಜಪಾನ್ ಅಲ್ಲಿ ಸಿಕ್ಕಾಪಟ್ಟೆ ಸುನಾಮಿಗಳು ಬಂದೋಗ್ಬಿಡ್ತು ಅಂದ್ರೆ ಆ ಸುನಾಮಿಗಳು ಬಂದೋಗಿರೋದು 15ನೇ ದಿವಸದಲ್ಲಿ ಆ ಜಾಗನ ವಾಪಸ್ ಹೆಂಗಿತ್ತು ಅದೇ ಸ್ಥಿತಿಗೆ ಮಾಡಿದ್ರೆ ಅಲ್ಲಿ ತಂದರೆ ಅಂದ್ರೆ ಅಷ್ಟೊಂದು ಭಯಂಕರ ಭೂಕಂಪ ಆದ ಸರಿ ಯಾವತ್ತ ನಾವು ವರ್ಕ್ ಆಗಿದ್ದ ಬಿಲ್ಡಿಂಗ್ ಗಳು ಬಿದ್ದಿರೋದು ನಾವೆಲ್ಲ ನ್ಯೂಸ್ ಜಪಾನ್ ಅಲ್ಲಿ ಕೇಳಿಲ್ಲ. ಯಾಕೆಂದ್ರೆ ಜಪಾನ್ ನಲ್ಲಿ ಬಿಲ್ಡಿಂಗ್ ಕಟ್ಬೇಕಾದ್ರೆ ಬಿಲ್ಡಿಂಗ್ ಗಳಿಗೆ ಶಾಕ್ ಅಬ್ಸರ್ವರ್ಸ್ ಹಾಕ್ಬಿಡ್ತಾರೆ. ಬಿಲ್ಡಿಂಗ್ ಫೌಂಡೇಶನ್ ಗೆ ಶಾಕ್ ಅಬ್ಸರ್ವರ್ಸ್ ಹಾಕಿರ್ತಾರೆ ಅಂದ್ರೆ ನಿಮ್ ಬಿಲ್ಡಿಂಗ್ ಏನ ಅಲ್ಲಾಡಿದ್ರೆ ಬಿಲ್ಡಿಂಗ್ ಏನಾಗಲ್ಲ ವಾಪಸ್ ಅಲ್ಲಾಡಿ ತಿರ್ಗಿ ಹಂಗೆ ಬಂದು ನಿಂತ್ಕೊಬೋದು. ಆತರ ಏನ್ ಮಾಡಿದ್ರೆ ಕಟ್ಟಿರ್ತಾರೆ. ಇದೇನಕ್ಕೆ ಹೇಳಿದೆ ಅಂದ್ರೆ ಜಪಾನ್ ಅಂತ ಒಂದು ಏನಂದ್ರೆ ಶ್ರೀಮಂತರು ಆಗಿದ್ದಾರೆ. ಅದಕ್ಕೆ ಎಷ್ಟು ದೊಡ್ಡ ಶ್ರೀಮಂತರುಗಳು ಅಂದ್ರೆ ಅವ್ರಿಗಿರೋ ಮಕ್ಕಳುಗಳೆಲ್ಲ ಹೆಂಗೆ ಅಂತಂದ್ರೆ ಚಿಕ್ಕಾಪಟ್ಟೆ ಪೆಟ್ಟು ಮಾಡಿ ಸಾಕ್ಬಿಟ್ಟಿದಾರಂತೆ. ಅದಕ್ಕೆ ಆ ದೊಡ್ಡ ದೊಡ್ಡ ಶ್ರೀಮಂತರಿಗಿರೋ ಎಲ್ಲ ಮಕ್ಕಳುಗಳು ಎಲ್ಲ ಬೆದ್ರಂತೆ, ಯಾರು ಓದಲ್ಲ ಮಾಡಲ್ಲ ಬರೀ ತಿನ್ಕೊಂಡು ಅದನ್ನ ಜಾಲಿ ಇಲ್ಲಿ ಮಾಡ್ತಾ ಇರ್ತದೆ. ಅದಕ್ಕೆ ಜಪಾನ್ ಗವರ್ಮೆಂಟ್ ಏನ್ ರೂಲ್ಸ್ ಮಾಡಿದ್ದಾರೆ ಅಂತಂದ್ರೆ ಶ್ರೀಮಂತರು ತಂದೆ ತಾಯಿಗಳು ಮಕ್ಕಳು ಎಜುಕೇಟೆಡ್ ಆಗಿದ್ದು ಏನ್ರಿ ಅವ್ರ ಬಿಸ್ನೆಸ್ ನ ಸಂಭಾಳಿಸೋದಕ್ಕೆ ಅವ್ರ ಯೋಗ್ಯತೆ ಇದ್ರೆ ಮಾತ್ರ ಅವ್ರ ಆಸ್ತಿನ ಅವ್ರು ಕೊಡ್ತಾರಂತೆ, ಇಲ್ಲ ಅಂದ್ರೆ ಈ ಆಸ್ತಿನ ಗವರ್ಮೆಂಟ್ ಜಪ್ತ ಮಾಡ್ಕೊಂತಾರಂತೆ. ಏನಕ್ಕಂತ ರೂಲ್ಸ್ ಮಾಡಿರೋ ಅಂದ್ರೆ ಈ ತರ ಮಾಡದೇ ಇದ್ರೆ ಮಕ್ಕಳುಗಳು ಸ್ಪಾಯ್ಲ್ ಆಗ್ತಾರೆ ಅಂತ. ಇದು ನಿಮ್ಗೆ ಎಕ್ಸಾಂಪಲ್ ಆಗಿ ಹೇಳಿದೆ. ಏನಕ್ಕೆ ಅಂದ್ರೆ ತಂದೆ ತಾಯಿಗಳು ಅವ್ರ ಮಕ್ಕಳುಗಳನ್ನ ಬೂರಕ್ಕಲ್ಲಿ ತರ್ತಾರೆ ಅಂತಂದ್ರೆ ಅವ್ರ ಎಲ್ಲಾ ಜವಾಬ್ದಾರಿ ಯಾರ್ದು ತಂದೆ ತಾಯಿಗಳು, ನಾಟ್ ಓನ್ಲಿ ಫಿಸಿಕಲ್ ಅವ್ರ ಮಾರಲ್
ಅಂದ್ರೆ ಅವ್ರನ್ನ ಗಂಭೀರವಾಗಿ ಭಯ ಭಕ್ತಿನ ಬೆಳೆಸೋದು ಯಾರ ಜವಾಬ್ದಾರಿ? ತಂದೆ ತಾಯಿಗಳ ಜವಾಬ್ದಾರಿ ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ಬೇಕಾದ್ರೆ ಬಿಡ್ತಾರೆ. ಅಸಲು ಹೇಳೋದು ಏನಂತಂದ್ರೆ ಮಕ್ಕಳಿಗೆ ಸೇರಿಸಿ ಏನ್ ಸೇರಿಸ್ಬೇಕು? ಆಸ್ತಿ ಅಂತ ಸೇರ್ಸಕ್ ಆಗ್ತಿರಲಿಲ್ಲ, ದೇವ್ರ ವಾಕ್ಯನ ಸೇರಿಸಿ, ನಂಬಿಕೆಯನ್ನ ಸೇರಿಸಿ, ವಿಶ್ವಾಸನ ಸೇರಿಸಿ, ಪ್ರೀತಿನ ಸೇರಿಸಿ. ಅಂದ್ರೆ ಅವನ ಆಸಕ್ತಿ ಒಂದು ಝೀಲ್ ಏನಾಗಿರ್ಬೇಕು ಅವ್ರಲ್ಲಿ ಯಾವತ್ತು ಇರ್ಬೇಕು. ಅದ್ರೆ ಅದೇ ನೋಡ್ಬೇಕು ಸ್ಯಾಮ್ಯುಯೆಲ್ ಅವ್ರ ತಾಯಿ ಹೆಂಗ್ ಸಾಕಿದ್ರು ಅದ್ರ ಅವ್ರ ಅಪ್ಪನ ಹತ್ರ ದುಡ್ಡಿಲ್ವಾ ಇತ್ತು, ಆಶೀರ್ವಾದ ಕೊಟ್ಟಿದ್ರು. ಅದ್ರ ದೇವತೆ ವಾಗ್ದಾನ ಮಾಡಿದ್ರು, ನನಗೆ ಮಗನ ಕೊಟ್ರೆ ಮಗನ ನೀನ್ ಸೇವೆಗೆ ಬಿಡ್ತೀನಿ ಅಂತಂದ್ರು. ಯೋಚನೆ ಮಾಡಿ ಎಷ್ಟು ವರ್ಷ ಮಗು ಹುಟ್ಟಿರ್ಬೇಕಾದ್ರೆ ಗಂಡು ಮಗನ ಏನ್ ಬಿಡ್ತಾರೆ ಆಲಯಕ್ಕೆ. ಎಟ್ ದ ಏಜ್ ಆಫ್ 6 ಇಯರ್ಸ್ ಅವ್ರ ಅಮ್ಮ ತೊಡಗ ಎಲ್ಲಿ ಬಿಟ್ಟವ್ರೆ ಆಲಯಕ್ಕೆ ಬಿಟ್ಟವ್ರೆ. ಆ ಮಗನ ಹೆಂಗ್ ಸಾಕಿರ್ಬೇಕು ಈ 6 ವರ್ಷ ಮುದ್ದಾಗಿ ಸಾಕಿರೋದ್ ಮಾತ್ರ ಅಲ್ಲ, ಕರ್ತನಲ್ಲಿ ಭಯ ಭಕ್ತಿಯ ಸಾಕ್ತಾರೆ. ಅವ್ನು ಚಿಕ್ಕ ಹುಡುಗ ಆಲಯದಲ್ಲಿ 7 ವರ್ಷದ ಹುಡುಗ ಅವಾಗ ಆಲಯದಲ್ಲಿ ಮಲಗ್ತಾನೆ ಅಪ್ಪ ಅಮ್ಮನ ಬಿಟ್ಟಿ ಅಂತಂದ್ರೆ ಅಲ್ಲಿಂದ ಅವ್ನ ಜೀವನ ಫುಲ್ ಹಂಗೆ ಅಲ್ಲಿರ್ತಾನೆ ಆಲಯದಲ್ಲಿ ಇರ್ತಾನೆ ಅಂದ್ರೆ ಅವ್ನು ಹೆಂಗ್ ಇರ್ಬೇಕು ಯೋಚನೆ ಮಾಡಿ ಸ್ಯಾಮ್ಯುಯೆಲ್ ಅಂದ್ರೆ ಅವ್ರ ಅಪ್ಪ ಅಮ್ಮ ಹಿಂಗ್ ಬೆಳೆಸಿರ್ಬೇಕು. ಐಸಾಕ್ ಏನ್ ದೊಡ್ಡ ಕೋಟ್ಯಾಧಿಪತಿ ಯಾರು? ಅಬ್ರಹಾಮ್ ಇರಂತ ಕೋಟ್ಯಾಧಿಪತಿ ಮಗ ಅಂದ್ರೆ ಏನ್ ಆಗಿರ್ಬೇಕು, ಏನ್ ಅಹಂಕಾರ ಇರ್ಬೇಕು, ಏನ್ ಕೊಬ್ಬಿರ್ಬೇಕು. ಅವ್ರ ಇಸಾಕ್ ಎಷ್ಟು ಹಂಬಲ್ ಆಗಿದ್ದ ಅಂತಂದ್ರೆ ಅವ್ರ ಅಪ್ಪ ಅಮ್ಮನಿಗೆ ಏನಾಗಿದ್ದ ವಿಧೇನಾಗಿದ್ದ ಅಲ್ವರ. ಅದ್ ನೋಡ್ಬೇಕ್ರೆ ಏನ್ರಿ ಇಸ್ಮೇಲ್ ಅವ್ರಿಗೆ ಗೇಲಿ ಮಾಡ್ಬೇಕ್ರೆ ಅವ್ನಿಗೆ ರಿವೋಲ್ಟ್ ಆಗಿ ಅಟ್ಯಾಕ್ ಮಾಡಿ ನಮ್ಮ ಅಪ್ಪನ ಆಸ್ತಿ ಏನೋ ಹಿಂಗಲೇ ಹೇಳ್ತಿ ಹಂಗಲೇ ಹೇಳ್ತಿ ಅಂದ್ಬಿಟ್ಟು ರಿವೋಲ್ಟ್ ಮಾಡಕ್ ಹೋಗಿಲ್ಲ. ಏನ್ರಿ ಅದ ಎಲ್ಲಾನು ಸಹಿಸ್ಕೊಂಡಿದ್ದ ಅಲ್ವರ. ಅದು ಮಾತ್ರ ಅಲ್ಲ ಏನ್ರಿ ಅವನು ಸ್ಯಾಕ್ರಿಫೈಸ್ ಕೊಡಬೇಕಾದ್ರೆ ಅವ್ರ ಅಪ್ಪನ್ಗೆ ಏನಾಗ್ತಾನೆ ವಿಧೇನಾಗ್ತಾನೆ ಕಟ್ಟಿಗೆ ಇಟ್ಕೊಂಡೋಗ್ತಾನೆ. ಏನಪ್ಪ ನನ್ಗೆ ಕಲ್ತಿಸ್ತೇವೆ ಕಟ್ಟಿಗೆ ಇಲ್ಲ ಕರ್ಕೊಂಬಂದಿಲ್ಲ ಸೇವಕ ಕರ್ಕಮ್ಮ ಅಂತ ಹೇಳದ್ನ. ಏನ್ ಬೈಬಲ್ ಇವಲ್ಲೇ ಒಬ್ಬಿಡಿ ಅನ್ಸಲಿ ಸೂಪರ್ ಎಕ್ಸಾಂಪಲ್ಸ್ ಇವೆಲ್ಲ ತಲೆ ತಗೊಂಡು ಮಕ್ಕಳಿಗೆ ಬೆಳೆಸ್ಬೇಕು. ಮಕ್ಕಳಿಗೆ ನಿಂಗೆ ಇರ್ಬೇಕು. ಅದು ಮಾತ್ರ ಅಲ್ಲ ಅವನ ವಯಸ್ಸು ಬರ್ಬೇಕ್ರೆ ಒಬ್ಬ ಒಂದು ಒಂದು ಸ್ತ್ರೀನ ಹೆಂಡತಿನ ಹುಡುಕ್ಬೇಕಾರೆ ಇವ್ನು ದೊಡ್ಡ ಶ್ರೀಮಂತ ಇದೆ ಅಂತ ಬಿಟ್ಟು ಎಲ್ಲ ಮಡಗರು ಬೈಲ ಒಡವೆ ಹಾಕೊಂಡು ಶೋಕಿ ಮಾಡ್ಕೊಂಡು ನನಗೆ ಇದೇ ಒಂದು ಬ್ಯೂಟಿಫುಲ್ ಆಗಿ ಹುಡುಗಿನ ಇವ್ನು ನೋಡ್ಬೇಕಾದ್ರ ದೇವ್ರ ಉಪಸ್ ಕೊಟ್ರೆ ದೇವ್ರ ಏನ್ ಮಾಡಿದ್ರು ಒಂದು ಲಕ್ಷಣವಾಗಿರ್ತಾರೆ. ರಬೇಕನ್ ಏನ್ ಮಾಡಿದ್ರು ಕೊಟ್ರ ಅದೇ ಬೈಬಲಲ್ಲಿ ರಬೇಕ ತರ ಬ್ಯೂಟಿಫುಲ್ ಆಗಿ ಯಾರು ಇಲ್ಲ ಅಂತ ಓದ್ತಾರೆ. ಅದಕ್ಕೆ ಬೈಬಲ್ ಎಕ್ಸಾಂಪಲ್ಸ್ ಕೊಡ್ತಾರೆ ಏನ್ ಕೊಡ್ತಾರೆ ಬೆದ್ರಲ್ಲಿ ಕೊಡ್ಬೇಕ್ರೆ ಸಾರ ಆಮೇಲೆ ಯಾರು ರಾಹೇಲು ಅಮ್ಮ ಯಾರಂತೆ ರಬೇಕ ಅವರು ಒಂದು ವಂಶದವ್ರು ನೀವು ಅದರ ಅವ್ರಿಗೆ ತಕ್ಕಂತೆ ನೀವೇನ್ ಮಾಡ್ರಿ ಯೋಗ್ಯ ಬಗ್ಗೆ ಬದುಕಿ ಅಂತ ಹೇಳ್ತಾರೆ. ಏನ್ ಬ್ಯೂಟಿಫುಲ್ ರಬೇಕ ಅದ್ರ ಆದ್ರೂ ಕೂಡ ಹೆಂಗಿದ್ಲಂತೆ ಒಬಿಡಿಯನ್ಸ್ ನೋಡಿತ್ರಿ ಅಂತ ಒಂದು ಸ್ತ್ರೀನ ಏನ್ ಮಾಡ್ತಾರೆ ದೇವ್ರು ಇಸಾಕ ಕೊಡ್ತಾರೆ. ಅವ್ರ ಅದೇ ತರ ಬೈಬಲ್ ಎಷ್ಟು ಎಕ್ಸಾಂಪಲ್ಸ್ ಗಳಿದೆ ಮಕ್ಳಿಗೆಲ್ಲ ಬೆಳೆಸೋದು ದಾವಿದು ಅದರ ಇವೆಲ್ಲ ನಮ್ಗೇನ್ರಿ ಅಪೋಸ್ಟ್ಲು ಇವರು ಯಾರೋ ಅಪೋಸ್ಟ್ಲು ಪೌಲ್ಗೆ ಅದರ ಅವ್ರ ತಂದೆ ತಾಯಿಗಳು ತಿಮೋತಿ ಬೈಬಲ್ ನೋಡ್ತಿರ್ಲಿಲ್ಲ ತಿಮೋತಿಗೆ ಇರಂತ ನಂಬಿಕೆ ಯಾರಲ್ಲಿದ್ದಂತೆ ಅವ್ರ ತಾಯಲ್ಲಿ ಅವ್ರ ಅಜ್ಜಿ ಇತ್ತಂತ ನೋಡಿದ್ವಿ ಏನ್ ಎರಡಿಟಿ ಅದರ ಮುತ್ತಜ್ಜಿ ಅಜ್ಜಿ ಅಮ್ಮ ಎಲ್ಲರೂ ಒಂದೇ ವಿಶ್ವಾಸ ಈ ತರ ದೇವ್ರ ಮಕ್ಳು ಏನ್ ಮಾಡ್ಕಂತಾರೆ ಅಲ್ಲಿ ಬೆಳೆಸ್ಬೇಕು ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅಲ್ವರ. ಅದಕ್ಕೆ ಏನ್ರಿ ನಾವೇನ್ ಮಾಡೋಣ ಇಲ್ಲಿಗೆ ನಿನ್ಸ್ಬಿಡೋಣ. ನೆಕ್ಸ್ಟ್ ವೀಕ್ ನಾವೇನ್ ಮಾಡೋಣ ನೆಕ್ಸ್ಟ್ ಮಂತ್ ಅದರ ಇದನ್ನ ನಾವೇನ್ ಮಾಡೋಣ ಫರ್ದರ್ ನಾವಿನ್ನ ಸ್ಟಡಿ ಮಾಡೋಣ ಅದರ. ಸೊ ನಿಮ್ಗೆಲ್ಲ ಪ್ರಯೋಜನವಾಗಿತ್ತ ಯೂಸ್ಫುಲ್ ಆಗಿತ್ತ? ಸರಿ ನಿಮ್ಗೆ ಈ ನೋಟ್ಸ್ ಗಳನ್ನ ನಿಮ್ಗೆ ವಾಟ್ಸ್ಆಪ್ ಮಾಡಿದೀನಿ. ನೀವು ಫ್ರೀ ಇದ್ರೆ ನೀವು ಮಾಡಿ ಅದೇ ತರ ಇದನ್ನ ಯೂಟ್ಯೂಬ್ ಅಲ್ಲಿ ಕೂಡ ಅಪ್ಲೋಡ್ ಮಾಡ್ತೀರಿ. ಆಶೀರ್ವದಿಸ್ತೀನಿ. ಬೇರೆ ಏನೇ ಸಂದೇಹ ಇತ್ತು ಅಂದ್ರೆ ನಾವ್ ಏನ್ ಮಾಡೋಣ ನೆಕ್ಸ್ಟ್ ಬರೋ ಮೀಟಿಂಗ್ ಡಿಸ್ಕಸ್ ಮಾಡೋಣ. ಓಕೆನ್ರ? ಸರಿ, ಇವಾಗ ನಾವು ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡಿ ನಾವ್ ಏನ್ ಮಾಡೋಣ ನಾವು ಮುಕ್ತಾಯ ಮಾಡೋಣ. ಇದನ್ನ ಪ್ರಾರ್ಥನೆ ಮಾಡ್ಬೇಕಾದ್ರೆ ನಮ್ಮ ಮಧ್ಯದಲ್ಲಿ ಜೋಸಫ್ ಅದರ್ ಒಂದು ಪ್ರೇಯರ್ ಮಾಡ್ತೀರಾ? ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪರಿಶುದ್ಧ ತಂದೆಯಾದ ದೇವರೇ, ನಿನ್ನ ಪವಿತ್ರ ನಾಮಕ್ಕೆ ಸ್ತುತಿಗಾನವನ್ನು ಸಲ್ಲಿಸುತ್ತೇವೆ. ಈ ದಿನದಲ್ಲಿ ಕೂಡ ಈ ಮಾಲೆವೇಲೆಯಲ್ಲಿ ಕೂಡ ನಮ್ಮನ್ನು ಈ ರೀತಿ ಒಟ್ಟಾಗಿ ಸೇರಿಸಿ ನಿನ್ನ ದಾಸನ ಮುಖಾಂತರವಾಗಿ ನೀನು ಕೊಟ್ಟಂತ ಒಂದೊಂದು ವಾಕ್ಯಕ್ಕಾಗಿ ನಾವು ಸ್ತೋತ್ರ ಸಲ್ಲಿಸುತ್ತೇವೆ. ಕೇಳಿದಂತ ಒಂದೊಂದು ವಾಕ್ಯವು ಕೂಡ ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ನಮ್ಮ ಜೀವನದಲ್ಲಿ ನಿಶ್ಚಿತ ಅನುಸಾರವಾಗಿ ನಾವು ಜೀವಿಸುವಂತೆ ನಮ್ಮ ಸತ್ಯದಿಂದ ದಾರಿ ನಡೆಸು ತಂದೆಯ ದೇವರೇ. ಇನ್ನು ಬರೋ ದಿನದಲ್ಲಿ ಕೂಡ ಈ ರೀತಿ ನಿನ್ನ ದಾಸನ ಮುಖಾಂತರ ಅನೇಕ ಸತ್ಯಗಳನ್ನು
ಕೊಟ್ಟು ನಾವು ಅದರಂತೆ ನಾವು ನಡೆಯುವಂತೆ ನಮ್ಮನ್ನು ಬಲಪಡಿಸು. ಇನ್ನುವಾಗಿ ನಮ್ಮೆಲ್ಲರನ್ನು ಕೂಡ ನಿಮ್ಮ ಸಮೂಹದಲ್ಲಿ ಇಡ್ತೇವೆ. ನೀನೇ ದಾರಿ ನಡೆಸು. ಈ ಚಿಕ್ಕ ಪ್ರಾರ್ಥನೆ ಕೂಡ ನಮ್ಮ ರಕ್ಷಕನ ಒಡೆಯನಾಗಿರುವ ಯೇಸು ಪ್ರಭುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ. ಒಳ್ಳೆ ತಂದೆ. ಆಮೆನ್. ಆಮೆನ್. ಎಲ್ಲರೂ ನಮಸ್ಕಾರ. ಆಮೆನ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್.